ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಯುತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ಪನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾಖ್ಯಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಗವಂತ ಲಿಂಗದೇಹದ ಅಂಟನ್ನು ಕೊಟ್ಟ, ಅಂದರೆ ಲಿಂಗದೇಹದ ಒಳಗಿರತಕ್ಕಂಥ ಮೂರು ಗುಣಗಳ ಅಂಟನ್ನು ಜೀವನ ಚಿತ್ತಿಗೆ ಜ್ಞಾನಕ್ಕೆ ಸಂಬಂಧಪಡುವಂತೆ ಕೊಟ್ಟ. ನಂತರ ಅನಿರುದ್ಧ ದೇಹವನ್ನು ಕೊಟ್ಟ, ಅದರ ಮೇಲೆ ಸ್ಥೂಲ ದೇಹವನ್ನು ಕೊಟ್ಟ. ಇಷ್ಟೆಲ್ಲ ಆದ ಮೇಲೆ ಒಳಗೆ ತತ್ವಾಭಿಮಾನಿ ದೇವತೆಗಳನ್ನು ದೈತ್ಯರನ್ನು ಇಟ್ಟ, ತಾನೂ ಒಳಗೆ ಪ್ರವೇಶ ಮಾಡಿ ಅವರ ಮೂಲಕ ಕಾರ್ಯ ಮಾಡಿಸ್ತಾ ಇದ್ದಾನೆ. ಇಷ್ಟಾದರೂ ಕೂಡ ಶರೀರ ಇಂದ್ರಿಯ ಪದಾರ್ಥಗಳೆಲ್ಲ ಇದ್ದರೂ ಇವನಿಗೆ ಭೋಗ ಆಗಲಿ ದುಃಖ ಆಗಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಇದೆಲ್ಲ ಇದ್ದರೂ ಕೂಡ ಇವನಿಗೆ ಸುಷುಪ್ತಿಯಲ್ಲಿ ಏನಿದ್ರೂ ಕೂಡ ಏನೂ ಬರಲ್ಲ. ಹಾಗಾದರೆ ಯಾವುದೋ ಒಂದಿದ್ದರೆ ಇವನಿಗೆ ಎಲ್ಲದರ ಅಂಟು ಬರ್ತಾ ಇದೆ. ಏನದು ಅಂದರೆ ಹೇಳುತ್ತಾರೆ, ಅಥೋ ಏನ ಸಹಕೃತಾಹ ಶರೀರಾದಯ ಭೋಗದಾನ ಕ್ಷಮಾಹ ತದೇವ ಮುಖ್ಯಂ ಬಂಧಕಂ. ಯಾವುದಿದ್ದರೆ ಈ ಶರೀರ ಇಂದ್ರಿಯಗಳೆಲ್ಲ ನಮಗೆ ಭೋಗ ಕೊಡಲಿಕ್ಕಾಗುತ್ತೋ ದುಃಖ ಕೊಡಲಿಕ್ಕಾಗುತ್ತೋ ಅದೇ ಮುಖ್ಯವಾದ ಬಂಧಕ. ತಚ್ಚ ವಿಚಾರ್ಯಮಾಣೆ ಅಭಿಮಾನ ಏವ ಭವತಿ. ಏನದು ನಮಗೆ ಮುಖ್ಯವಾದ ಅಂಟು ಕಟ್ಟಿ ಹಾಕಿದ್ದು ಯಾವುದು ಅಂದರೆ ಅಭಿಮಾನವನ್ನು ಕೊಟ್ಟ. ಕೊಟ್ಟ ಅಂದರೆ ತಾನೋ ಎಲ್ಲಿಂದ ಕೊಡೋದಲ್ಲ, ನಮ್ಮೊಳಗೆ ಇದ್ದದ್ದನ್ನು ತೆಗೆದು ಕೊಟ್ಟ, ತೋರಿಸ್ತಾ ಇದ್ದಾನೆ. ಅಭಿಮಾನ ಹೇಗಿರುತ್ತೆ ಅಂದರೆ ಹೇಳುತ್ತಾರೆ, ಅಭಿಮಾನ ಯಾವುದರಿಂದ ಬರುತ್ತೆ? ಅಜ್ಞಾನದಿಂದ ಅಭಿಮಾನ ಬರ್ತಾ ಇರುತ್ತೆ. ಸ್ವಗತ ಸ್ವಾಮಿತ್ವ ವಿಶೇಷ ಅಜ್ಞಾನೇನ ಶರೀರ ಇಂದ್ರಿಯ ಮನೋ ವಿಷಯ ಸ್ವಾಮಿತ್ವ ಅಭಿಮಾನ ಅಂದರು. ಅದರಲ್ಲಿ ಅಭಿಮಾನ ಅಂದರೆ ಏನು? ಸರಿಯಾಗದನ್ನು ಪೋಸ್ಟ್ಮಾರ್ಟಮ್ ಮಾಡಿದರೆ ಏನು ಒಳಗೆ ಕೂತಿದೆ? ಒಂದರ ಮೇಲೆ ಹಿಡಿತ ನಂದು, ಇದನ್ನು ಅಭಿಮಾನ ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಒಂದೊಂದು ಸಪರೇಟ್ ಮಾಡ್ತಾ ಬರ್ತಾರೆ. ಪದಾರ್ಥಗಳ ಮೇಲೆ ನಮಗೆ ಮೋಹ ಅಭಿಮಾನ. ಮೋಹ ಅಭಿಮಾನ ಎರಡು ಅಂದರೆ, ಹಾಂ, ಅದರ ಮೇಲೆ ಬಿಡಲಾರದ ಮೋಹ ಅದರ ಮೇಲೆ ನಾನೇ ಒಡೆಯ, ಐ ಆಮ್ ದಿ ಬಾಸ್, ಮನೆ ನಂದು,
ಅಂದರೆ ನನ್ನ ಅಧೀನಕ್ಕೆ ಒಳಪಟ್ಟದ್ದು. ಇವರು ನಮ್ಮವರು, ನಮ್ಮವರು ಅಂದರೆ ನನ್ನ ಅಧೀನದಲ್ಲಿರುವವರು. ಒಳಗೆ ಕೂತಿರುತ್ತದೆ ಹೆಗ್ಗಣ, ಹೊರಗೆ ಬರಲ್ಲ. ನನ್ನ ಅಭಿಮಾನ ಪಡೋರು ಅವರು ಇವರು ಎಲ್ಲ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಆ ಶಬ್ದಗಳು ತೆಗೆದುಬಿಟ್ರೆ ಒಳಗೆ ಏನು ಕೂತಿದೆ ಅಂದರೆ ನನ್ನ ಮಾತು ಕೇಳೋರು. ಹೌದು ತಾನೆ? ಇನ್ ಕ್ಲಿಯರ್ ವರ್ಡ್ಸ್, ನನ್ನ ಮಾತು ಕೇಳೋರು. ಮನೆ ತುಂಬ ಜನ ಇದ್ದಾರೆ, ಯಾರೋ ಹೇಳಿದ್ರಪ್ಪ ನಿಮ್ಗೇನ್ರಿ ತುಂಬ ಜನ ಇದ್ದಾರೆ. ಅವ್ರು ಹೇಳ್ತಾರೆ ಏನ್ರಿ ಉಪಯೋಗ, ಒಬ್ಬರು ಮಾತು ಕೇಳಲ್ಲ. ಅಲ್ಲ, ತುಂಬ ಜನ ಇದ್ದಾರೆ, ಅವ್ರ ಪಾಡಿಗವ್ರು ಸುಖವಾಗಿದ್ದಾರೆ, ನೀವು ತಂದು ಹಾಕ್ತಾ ಇದ್ದೀರಿ, ಸಾಕಲ್ವಾ? ನಿಮ್ಮ ಮಾತು ಯಾಕೆ ಕೇಳಬೇಕು? ಅಲ್ಲಿಗೆ ನನ್ನ ಮಾತೇ ಕೇಳಲ್ಲ, ಇದ್ರೂ ಏನು ಉಪಯೋಗ ಅಂದರೆ ಉಪಯೋಗ ಯಾವುದರಿಂದ? ನನ್ನ ಮಾತು ಕೇಳಿದ್ರೆ. ಹೌದು ತಾನೆ? ಅದು ಎಲ್ಲರಲ್ಲಿ, ಅದು ಗಂಡೆ ಅಲ್ಲ ಹೆಣ್ಣೆ ಅಲ್ಲ, ಅವ್ರಿಗಿವರು ಇವ್ರಿಗವರು ಎಲ್ಲರಿಗೂ ಅಷ್ಟೇ. ಅಪ್ಪನ ಮಾತು, ಅಪ್ಪ ಅಮ್ಮರಲ್ಲಿ ಅಂದರೆ ತಂದೆ ತಾಯಿ ಮಾತು ಮಕ್ಕಳು ಕೇಳಬೇಕು ಅಂತ, ಮಕ್ಕಳು ಅಪ್ಪ ಅಮ್ಮ ನಮ್ಮ ಮಾತು ಕೇಳಬೇಕು ಅಂತ, ಗಂಡನ ಮಾತು ಹೆಂಡತಿ ಕೇಳಬೇಕು, ಹೆಂಡತಿ ಮಾತು ಒಬ್ಬರ ಮಾತು ಒಬ್ಬರು ಕೇಳಿರಬೇಕಂದ್ರೆ ನಮ್ಮದು ನಡೆಯಬೇಕು ಅಂತ ಒಂದಿರುತ್ತಲ್ಲ, ಅದನ್ನು ಅಭಿಮಾನ ಅಂತ ಕರೆದರು. ಸ್ವಾಮಿತ್ವ ಅಭಿಮಾನ. ಅಷ್ಟೇ ಅಲ್ಲ, ಅದರಲ್ಲೂ ಪದಾರ್ಥಗಳ ಮೇಲೆ ತುಂಬ ಅಭಿಮಾನ, ಪದಾರ್ಥಗಳ ಮೇಲೆ ತುಂಬ ಅಭಿಮಾನ. ಒಂದು ಯಾರು ಕೇಳಿದ್ರು ಕೊಡಲ್ಲ, ಕೊಡಬೇಕು ಅಂದು 10 ಸಲ ಆಲೋಚನೆ ಮಾಡ್ತೀವಿ, ಕೊಡೋದಾ ಬೇಡ ಕೊಡೋದಾ ಬೇಡ ಅಂತ. ಅದಕ್ಕಿಂತ ಹೆಚ್ಚು ಅಭಿಮಾನ ಯಾವುದರ ಮೇಲೆ ಅಂದರೆ ನಮ್ಮ ಸುತ್ತೂ ಇರುವ ನಮ್ಮವರು ಅಂದುಕೊಂಡವರ ಮೇಲೆ ಅಭಿಮಾನ ಜಾಸ್ತಿ. ಪದಾರ್ಥಗಳ ಮೇಲಕ್ಕಿಂತ ಎಲ್ಲರ ಮೇಲೆ ಅಭಿಮಾನ ಬರಲ್ಲ, ನಮಗೆ ಸಂಬಂಧಪಟ್ಟ ಪದಾರ್ಥಗಳ ಮೇಲೆ ಅಭಿಮಾನ, ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಅಭಿಮಾನ. ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗಿಂತ ಅದರಲ್ಲೂ 2-3 ಸರ್ಕಲ್ ಬರುತ್ತೆ, ಸ್ವಲ್ಪ ದೂರದವರು, ಸ್ವಲ್ಪ ಹತ್ತಿರದವರು, ಬಹಳ ಹತ್ತಿರದವರು, ಇನ್ನು ಅಷ್ಟಕ್ಕಿಂತ ಹತ್ತಿರ ಆಗಲಿಕ್ಕಿಲ್ಲ. ಇನ್ಯಾರು? ಹೆಂಡತಿ ಮಕ್ಕಳು ಅಷ್ಟೇ ತಾನೆ, ಆ ಕ್ಲೋಸ್ ಸರ್ಕಲ್ ಅಷ್ಟು ಬರುತ್ತೆ. ಆದರೆ ಅವ್ರಿಗಿಂತ ಹೆಚ್ಚು ಅಭಿಮಾನ ಯಾರ ಮೇಲೆ? ನಮ್ಮ ಮೇಲೆ. ನಮ್ಮ ಮೇಲೆ ನಮಗಿರುವಷ್ಟು ಅಭಿಮಾನ ಅವ್ರ ಮೇಲೂ ಇರಲ್ಲ. ಇದು ನಾನಲ್ಲ, ಶಾಸ್ತ್ರ ಹೇಳುತ್ತಾ ಇದೆ. ಕೊನೆಗೆ ನಮ್ಮ ಮೇಲೆ ಇರುವ ಅಭಿಮಾನದಲ್ಲೂ ಮತ್ತೂ ಡಿವೈಡ್ ಮಾಡಿದರೆ ಶರೀರದ ಮೇಲೆ ಅಭಿಮಾನ, ಶರೀರಕ್ಕಿಂತ ಇಂದ್ರಿಯಗಳ ಮೇಲೆ ಅಭಿಮಾನ, ಇಂದ್ರಿಯಗಳಿಗಿಂತ ಮನಸ್ಸಿನ ಮೇಲೆ ಅಭಿಮಾನ ಜಾಸ್ತಿ. ಇಷ್ಟು ಅಂತ ಚೆನ್ನಾಗಿ ಹೇಳ್ತಾ ಇದೆ. ಇಷ್ಟರಲ್ಲಿ ಅಭಿಮಾನ ಅಂದ್ರೇನು? ಇವೆಲ್ಲ ನನ್ನ ಹಿಡಿತದಲ್ಲಿವೆ ಎಂಬ ತಪ್ಪು ತಿಳುವಳಿಕೆ ಅಭಿಮಾನ ಅಂದರೆ. ಸ್ವಾಮಿತ್ವ ಅಭಿಮಾನ ಯಾಕಿದು ಬಂತು? ತಾನು ಎಂಥ ಸ್ವಾಮಿ ಎಂಬುದು ಗೊತ್ತಿಲ್ಲಾದ್ದರಿಂದ, ಗೊತ್ತಿಲ್ಲಾದ್ದರಿಂದ ಹಾಗಾಗ್ತಾ ಇದೆ. ಇದು ಒಂದು ರೀತಿ ಹೇಳಿದರೆ ಒಬ್ಬ ವ್ಯಕ್ತಿಗೆ ಪ್ಯಾರಾಲಿಸಿಸ್ ಬಂದಿದೆ, ಪ್ಯಾರಾಲಿಸಿಸ್ ಬಂದಿದೆ ಕೈಗೆ ಅಂದುಕೊಳ್ಳಿ. ಆದರೆ ಆ ಬಂದದ್ದವನಿಗೆ ಗೊತ್ತಿಲ್ಲ, ಪ್ಯಾರಾಲಿಸಿಸ್ ಇರೋದು ಗೊತ್ತಿಲ್ಲ. ಡಾಕ್ಟರ್ ಸೇರ್ ಮಾಡಿದರು, ಆ ಕೈಯೊಳಗೇನೆ ಯಾವುದೋ ಮಿಷಿನ್ ಇಟ್ಟು ಒಳಗೆ ಆ ಕೈ ಮಾಮೂಲಾಗೆ ಕೆಲಸ ಮಾಡುವಂತೆ ಆ ಮಿಷಿನ್ ಮೂಲಕ ಮಾಡಿದರು ಅಂದ್ಕೊಳ್ಳಿ. ಅಂಥ ಮಿಷಿನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಒಂದು ಮಿಷಿನ್ ಇಟ್ಟು ಅದು ತಾನಾಗಿ ಕೆಲಸ ಮಾಡುವಂತೆ ಮಾಡಿದರು. ಆ ವ್ಯಕ್ತಿ ಅಂದುಕೊಂಡ, ಈ ಕೈ ನನ್ನ ಹಿಡಿತದಲ್ಲೇ ಇದೆ, ನಾನು ಹೇಳಿದಂತೆ ಮಾಡುತ್ತಾ ಇದೆ ಅಂದ್ಕೊಂಡ. ಒಂದು ದಿವಸ ಹೇಳಿದರು, ನೀನು ಹೇಳಿದಂತೆ ಮಾಡುತ್ತಾ ಇಲ್ಲ, ಒಳಗೆ ಮಿಷಿನ್ ಇದೆ ಅದು ಹೇಳಿದಂತೆ ಮಾಡುತ್ತಾ ಇದೆ ಅಂತ ತೆಗೆದು ತೋರಿದರು. ಹಾಗೆ ಜೀವರಾಶಿಗಳೆಲ್ಲ ಅಸ್ವತಂತ್ರರೇ, ಯಾರ ಹಿಡಿತದಲ್ಲಿ ಯಾರ ಇಂದ್ರಿಯಗಳೂ ಇಲ್ಲ. ಪಂಚಜ್ಞಾನೇಂದ್ರಿಯಗಳೂ ಇಲ್ಲ, ಪಂಚಕರ್ಮೇಂದ್ರಿಯಗಳೂ ಇಲ್ಲ, ಮನಸ್ಸು ಇಲ್ಲವೇ ಇಲ್ಲ, ಎಲ್ಲ ದೇವರ ಹಿಡಿತದಲ್ಲಿದೆ. ಎಷ್ಟು ಅಂದರೆ ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ದೇವರು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ, ಇಷ್ಟರ ಪರ್ಯಂತ ಇದೆ.
ಅಂಥ ಕಾಲಕ್ಕೆ ದೇವರೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಯಾವಾಗ ಗೊತ್ತಾಯಿತು ನಮಗೆ? ಇತ್ತೀಚೆಗೆ. ಹೌದು ತಾನೆ, ಹುಟ್ಟಿದ ಕೂಡಲೇ ಎಲ್ಲರಿಗೂ ದೇವರೇ ಮಾಡಿಸ್ತಾರೆ ಎಂಬುದು ಗೊತ್ತಾಗ್ತಾ ಇದೆಯಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ತಿಳ್ಕೊಂಡ ಮೇಲೂ ಗೊತ್ತಾಗ್ತದೆ, ತಿಳ್ಕೊಂಡ ಮೇಲೂ ಕೂಡ ಮರ್ತೇ ಹೋಗುತ್ತೆ. ಬೆಳಗ್ಗೆ ಎದ್ದಾಗ್ಲಿಂದ ನಾನು 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 ಅಂತಲೇ ನಾಟಕ ಶುರು ಆಗುತ್ತೆ. ಹೌದು ತಾನೆ. ಅಂಥ ಕಾಲಕ್ಕೆ ದೇವರೇ ಎಲ್ಲ ಮಾಡಿ ಮಾಡಿಸೋ ಕಾಲಕ್ಕೆ ನಾನು 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 ಅಂತ ಮಾಡುತ್ತಾ ಇರ್ತೀವಲ್ಲ, ಆ ನಾನು ಎಂಬ ನಾಟಕ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಹೇಳ್ತಾರೆ ಸುತ್ತು ಇರುವ ಪದಾರ್ಥಗಳ ಮೇಲೆ ಅಭಿಮಾನ. ಅಲ್ಲಿ ಹೇಳ್ತಾರೆ ಪದಾರ್ಥಗಳು ಸಂಸಾರಕ್ಕೆ ಕಾರಣ, ಸುತ್ತು ಇರುವ ಪದಾರ್ಥಗಳು ಸಂಸಾರಕ್ಕೆ ಕಾರಣ, ದುಃಖಕ್ಕೆ ಕಾರಣ. ಅದು ಬಿಟ್ಟು ಬಿಡೋಣ, ಕಾಡಿಗೆ ಹೋಗಿರೋಣ. ಹೇಳ್ತಾರೆ ಪದಾರ್ಥಗಳು ದುಃಖಕ್ಕಾಗಲಿ ಸುಖಕ್ಕಾಗಲಿ ಕಾರಣ ಅಲ್ಲ, ಪದಾರ್ಥದ ಮೇಲೆ ನಾವಿಟ್ಟುಕೊಂಡ ಅಭಿಮಾನವೇ ಸುಖಕ್ಕಾಗಲಿ ದುಃಖಕ್ಕಾಗಲಿ ಕಾರಣ. ಹೌದಾ ಅಲ್ವಾ? ಹೌದು ಅಂತ ಹೇಗೆ? ಹಾಂ, ಟಿ ವಿ ತಗೊಳ್ಳಿಕ್ಕೆ ಹೋಗಿದ್ದೀರಿ, ಟಿ ವಿ ನೋಡಿದ್ದೀರಿ, ಸೆಲೆಕ್ಟ್ ಆಯಿತು, ಅದನ್ನು ಪ್ಯಾಕ್ ಮಾಡಬೇಕು, ದುಡ್ಡಿನ ಕಟ್ಟಿಲ್ಲ, ನೀವು ದುಡ್ಡು ಕಟ್ಟಿಲ್ಲ, ಯಾರೋ ಕಲ್ಲು ಹಾಕಿ ಹೊಡೆದ್ರು, ಹೊರಗಿಂದ ಹೊಡೆದೋಯಿತು, ದುಃಖ ಪಡ್ತೀರಾ? ಪಡ್ತೀರಾ? ದುಡ್ಡು ಕಟ್ಟಲಿಕ್ಕೆ ಮುಂಚೆ ಅಂಥ ಟಿ ವಿಗಳು ಹತ್ತಿವೆ, ಅಂಥ ಟಿ ವಿ ಹತ್ತಿವೆ. ಅದು ಒಂದೇ ಇದ್ದರೆ ಹೋಗಿ ಅಯ್ಯೋ ಒಂದು ಹೋಯ್ತಲ್ಲ ಅಂತೇಳಿ, ಹತ್ತು ಟಿ ವಿ ಇವೆ, ಒಂದು ಟಿ ವಿ ಕಲ್ಲು ಹಾಕಿ ಹೊಡೆದ್ರು ನಿಮಗೇನಾದ್ರು ದುಃಖ ಆಗುತ್ತಾ? ಹೋದರೆ ಹೋಯ್ತೀನಿ ಅಂತಕೊಂಡು ದುಃಖ ಪಡೋದು ಅವನು, ನೀವಲ್ಲ. ಅದೇ ಟಿ ವಿ ದುಡ್ಡು ಕಟ್ಟಿ ನೀವು ಹೊರಗೆ ತರುವಾಗ ಯಾರೋ ಹೊಡೆದಿದ್ರೆ ಅದು ಕೆಳಗೆ ಬಿದ್ದು ಚೂರಾದರೆ ಆವಾಗ ದುಃಖ ಶುರುವಾಗುತ್ತೆ. ಏನಂತ, ಅಯ್ಯೋ ನನ್ನ ಟಿ ವಿ ಮುರಿಯಿತು. ಆ ಟಿ ವಿ ಅಲ್ಲಿದ್ದ ಕಾಲಕ್ಕೆ ಇನ್ನೊಬ್ಬರು ಮುರಿದರೆ ದುಡ್ಡು ಕಟ್ಟಲಿಕ್ಕೆ ಮೊದಲು ದುಃಖ ಇಲ್ಲ, ದುಡ್ಡು ಕಟ್ಟಿ ತರೋ ಕಾಲಕ್ಕೆ ಅದು ನಮ್ಮದು ಅಂತಾಯಿತು, ಅದ್ರ ಹೊಡೆದರೆ ದುಃಖ ಶುರು ಆಯಿತು. ಹಾಗಾದರೆ ದುಃಖಕ್ಕೆ ಕಾರಣ ಯಾವುದು? ನಮ್ಮದು ಅಂತ ಯಾವಾಗ ಬರುತ್ತೋ ಆವಾಗ ದುಃಖ ಶುರುವಾಗುತ್ತೆ ಅಂತ ಹೇಳಿದ್ರು. ಪದಾರ್ಥಗಳ ಮೇಲೆ ಅದನ್ನು ಹೇಳ್ತಾ ಇದ್ದಾರೆ. ವಿಷಯ ತಾವತ್ ಅಭಿಮತಾಹ ಏವ ಸುಖ ದುಃಖಾದಿ ಪ್ರದಾಹ ನೇತರಥ. ಈ ಪದಾರ್ಥಗಳು ಎಲ್ಲವೂ ಕೂಡ ಅಭಿಮತಾಹ ಏವ, ಅಭಿಮಾನದಿಂದ ಕೂಡಿಕೊಂಡಿದ್ರೇ ಸುಖ ದುಃಖ ಕೊಡುತ್ತೆ, ಇಲ್ಲದಿದೆಲ್ಲ. ಅನ್ಯಾಭಿಮತೇಶು ತದ ದರ್ಶನಾತ್. ಬೇರೆಯವರು ಅಭಿಮಾನ ಪಟ್ಟರೆ ನಮಗೆ ದುಃಖ ಆಗತ್ತಾ? ಆಗಲ್ಲ. ಅದಕ್ಕೆ ಹೇಳ್ತಾರೆ ಸ್ವಾಭಿಮತ ಗೃಹ ಕನ್ಯಾದೀನಾಂ ಅಲಂಕಾರ ವೃದ್ಧಾದಿನ ಸುಖಾದಿ ದರ್ಶನಾತ್. ನಮ್ಮನೆಯಲ್ಲೇ ಹುಡುಗರಿದ್ದಾರೆ, ಅವರನ್ನು ನೋಡಿ ಅವರು ಬೆಳೀತಾ ಇದ್ದರೆ ಆನಂದ ಪಡ್ತಾ ಇರ್ತಾರೆ. ಹೌದು ತಾನೆ. ಪಕ್ಕ ಮನೆಯವರು ಹುಡುಗರಿದ್ದಾರೆ, ಅವರು ಬೆಳೀತಾ ಇರ್ತಾರೆ, ಅವ್ರು ನೋಡಿ ನೀವು ಆನಂದ ಪಡ್ತೀರಾ? ಪಡಲ್ಲ. ಮತ್ತೆ ಹುಡುಗರು ಬೆಳೆಯೋದೇ ಆನಂದಕ್ಕೆ ಕಾರಣ ಅಂದರೆ ಎಲ್ಲರೂ ಪಡಬೇಕಾಗಿತ್ತು, ಯಾರೂ ಪಡಲ್ಲ. ಅಯ್ಯೋ ಅವ್ರ ಮನೆ ಹುಡುಗರು ಅಂತ ಹೋಗ್ತಾ ಇರ್ತಾರೆ. ಯಾರ್ಯಾರ ಮನೆ ಹುಡುಗರನ್ನು ನೋಡಿದಾಗ ಅವರಿಗೆ ಯಾಕದು ಬರೇ ಹುಡುಗರು ಅಂದು ಎಲ್ಲ ಕಾಮನ್ ಹುಡುಗರೇ ಅಲ್ವಾ ಅಂದರೆ ಇಲ್ಲ, ಇಲ್ಲಿ ಅಭಿಮಾನ ಕೂತಿದೆ ಅದಕ್ಕೆ ಸುಖ, ಅಭಿಮಾನ ಕೂತಿದೆ ಅದಕ್ಕೆ ಸುಖ, ಅಭಿಮಾನದಿಂದಲೇ ದುಃಖ ಅಂದರು. ಇನ್ನು ಅದರಲ್ಲೂ ಕೂಡ ಇದಕ್ಕೆ ತುಂಬ ಸಲ ದೃಷ್ಟಾಂತ ಕೊಟ್ಟಿದ್ದೆ, ಅದು ಒಳ್ಳೆಯ ವಿಶೇಷ ದೃಷ್ಟಾಂತ. ನಮ್ಮದು ನಮಗೇನೆ ನಮ್ಮೂರಿಗೇನೆ ನೀರು ಬಂದಿತ್ತು, ಮಂತ್ರಾಲಯಕ್ಕೆ ನೀರು ತುಂಬ ಬಂದಿತ್ತು ಒಂದು ಸಲ. ಅದರಲ್ಲಿ ಪಕ್ಕದಲ್ಲಿ ನಮ್ಮೂರು ಕರ್ನೂಲು, ತುಂಬ ನೀರು ಬಂದುಬಿಟ್ಟಿತ್ತು. ನಾವಿರುವ ಜಾಗಗಳಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು. ಎಷ್ಟು ನೀರು ಅಂದರೆ ಆ ರೋಡಿನಲ್ಲೆಲ್ಲ ಮನುಷ್ಯರ ಎತ್ತರ ನೀರು ಬಂದು ನಾವು ತಿರುಗಾಡಿದ ರೋಡ್ಗಳಲ್ಲಿ ದೋಣಿ ಹಾಕ್ಕೊಂಡು ತಿರುಗಾಡ್ತಾ ಇದ್ರು, ಅಷ್ಟು ನೀರು ಬಂತು. ಅಂಥ ಸ್ಥಿತಿಯಲ್ಲಿ ಕಣ್ಣೆದುರಿಗೆ ನೋಡ್ತಾ ನೋಡ್ತಾ ಬಂದು ಅವಾಗೆ ಅಕ್ಕಿ ಎಲ್ಲ ತಂದು ಹಾಕ್ಕೊಳ್ಳುವ ಸಂದರ್ಭ, 10 ಮೂಟಿ 12 ಮೂಟಿ ಹಾಗೆ ಅಕ್ಕಿ ಎಲ್ಲ ಚೀಪಾಗಿ ಸಿಗುತ್ತೆ ಸೀಸನ್ ಅಂತ. ಅಂಥ ಕಾಲಕ್ಕೆ ಹಾಕ್ಕೊಂಡಿದ್ದಾರೆಲ್ಲ, ನೀರು ಬರ್ತಾ ಇದೆ,
ಯಾರಾದರೂ ಕೇಳಿದ ಒಂದು ಮೂಟೆ ಅಕ್ಕಿ ಕೊಡ್ತಾರಾ? ಎಷ್ಟು ಕಾಸ್ಟ್ಲಿ ಅಲ್ವಾ. ಆದರೆ ನೀರು ಬರ್ತಾ ಇದ್ದರೆ ಟಿ ವಿ ಫ್ರಿಜ್ಜು ಅದು ಇದು ಅಕ್ಕಿ ಮೂಟಿ ಕಂಪ್ಯೂಟರ್ಸು ಎಲ್ಲ ಇವೆ. ಸರಸರ ಸರಣೆ ನೀರು ಬರ್ತಾ ಇದ್ರೆ ಬದುಕಿದ್ರೆ ಸಾಕು ಅಂತ ಎಲ್ಲ ನೀರಿಗೆ ಬಿಟ್ಟರು ಹೊರಟರು ಮೇಲಕ್ಕೆ. ಅಲ್ಲ, ಪದಾರ್ಥ ಬಿಡಬಾರ್ದಲ್ಲ. ಅದಕ್ಕಿಂತ ನಮ್ಮವರು ನಾವು ಜಾಸ್ತಿ. ಅದಕ್ಕೆ ತಮ್ಮವರು ತಾವು ಸೇರಿಕೊಂಡು ಮೇಲಕ್ಕೇರಿದ್ರು, ಎಲ್ಲರೂ ಮೇಲಕ್ಕೇರಿದ್ರು. ಹೌದು, ಕೆಲವು ಕಡೆ ಎಷ್ಟುವರೆಗೆ ಬಂತು ಅಂತ ಹೇಳಿದರೆ ಮೇಲಕ್ಕೇರಿದ ಮೇಲೆ ನಮ್ಮ ಮೇಲಕ್ಕೇರಲಿಕ್ಕೆ ಏನಿಲ್ಲ. ಅಷ್ಟುವರೆಗೆ ಹೋಗಿದ್ರು ನೀರು ಅಷ್ಟುವರೆಗೆ ಬಂದಿತ್ತು. ಕೆಲವು ಕಡೆ ಕೊಚ್ಕೊಂಡೇ ಹೋಗಿಬಿಟ್ಟಿದ್ದಾರೆ. ಆದರೆ ಒಬ್ಬರು ಇಬ್ಬರು ಮೇಲಕ್ಕೆ ಅನ್ನ, ಅದಕ್ಕಿಂತ ಒಂದು ಟ್ಯಾಂಕ್ ಇದ್ರೆ ಅದ್ರ ಏರಿ ಕೂತ್ಕೊಂಡಿದ್ರೆ ಅವನ್ನ ಕೇಳಿದರೆ ಎಲ್ಲ ಹೋದರೂ ನಾನಿದ್ದೇನೆ. ಅಲ್ಲ, ನೀನೇ ಹೋಗಿ ಅವ್ರನ್ನ ಓಡಿಸ್ಬೋದಾಗಿತ್ತಲ್ಲ. ಅಲ್ಲ, ಅವ್ರ ಮೇಲೆ ಅಭಿಮಾನ. ಪದಾರ್ಥಕ್ಕಿಂತ ನಮ್ಮವರ ಮೇಲೆ ಅಭಿಮಾನ, ನಮ್ಮವ್ರಕ್ಕಿಂತ ನಮ್ಮ ಮೇಲೆ ಅಭಿಮಾನ. ಹೌದು ತಾನೇ? ಸರಿ, ಯಾರಾದರೂ ಒಂದು ಕಣ್ಣು ಕೊಡ್ತೀರಾ, ಡೊನೇಟ್ ಮಾಡ್ತೀರಾ ಬದುಕಿರೋ ಕಾಲಕ್ಕೆ? ಸತ್ತ ಮೇಲೆ ಮಾಡ್ಬೋದು ಕಣ್ಣು ಡೊನೇಟ್, ಬದುಕಿರೋ ಕಾಲ ಕೊಡ್ತೀರಾ? ಯಾರೂ ಕೊಡಲ್ಲ. ಅದೇ ಡಾಕ್ಟರ್ ಅಂದರು, ಈ ಒಂದು ಕಣ್ಣು ತೆಗೆದಂಗಿದ್ರೆ ಎರಡು ಕಣ್ಣು ಹೋಗುತ್ತೆ ಅಂದರು. ಅಂದರೆ ತೆಗೀರಿ ಅಂದ. ಆ ಒಂದು ಕಣ್ಣು ಕೊಡಲ್ಲ, ಇನ್ನು ಎಲ್ಲದಕ್ಕೂ ತೊಂದರೆ ಬರುತ್ತಂದ ತೆಗೆದು ಬಿಡ್ತೇವೆ, ಅಭಿಮಾನ ಕತ್ತರಿಸ್ತೇವೆ. ಕೊನೆಗೆ ಎಲ್ಲ ಇಂದ್ರಿಯಗಳು ಬೇಕಾ, ಮನಸ್ಸು ಬೇಕಾ? ಎಲ್ಲ ಇಂದ್ರಿಯಗಳಿದ್ದರೆ ಮನಸ್ಸು ಹುಚ್ಚಾಗ್ಬಿಡುತ್ತೆ ನೋಡಿ. ಅಂದರೆ ತಲೆ ಕೆಟ್ಟು ಹೋಗ್ಬಿಟ್ರೆ ಎಲ್ಲ ಏನು ಉಪಯೋಗ, ಏನಿದು ಏನು ಇಲ್ಲದೆ ಉಪಯೋಗ ಇಲ್ಲ. ಆದ್ದರಿಂದ ಮನಸ್ಸು ಚೆನ್ನಾಗಿದ್ದರೆ ಸಾಕು ಅಂತ ನೋಡಿ. ಎಲ್ಲ ಚೆನ್ನಾಗಿರ್ತಾರೆ, ತಲೆ ಒಂದು ಚೆನ್ನಾಗಿರಲ್ಲ, ಉಪಯೋಗವಿಲ್ಲ. ಅದಕ್ಕೆ ಮನಸ್ಸಿನ ಮೇಲೆ ಅಭಿಮಾನ ಜಾಸ್ತಿ. ಇದು ಹೇಳತಾ ಬಂದು ಅಲ್ಲಿ ಅಭಿಮಾನ ಎಷ್ಟೆಷ್ಟು ಬರ್ತಾ ಇದೆ ಅಂದರೆ ಹೇಳ್ತಾರೆ, ಶರೀರದಲ್ಲಿ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಅಭಿಮಾನ ಜಾಸ್ತಿ ಬರ್ತಾ ಇದೆ. ಈ ಅಭಿಮಾನ ಎಂಥದ್ದು ಅಂದರೆ ಸ್ವಾಮಿತ್ವ ಅಭಿಮಾನ. ಇದು ನಂದು ಅಂತ ಅಭಿಮಾನ ಬರ್ತಾ ಇದೆ. ಈ ಅಭಿಮಾನ ವಿಶೇಷ ಎಷ್ಟು ಬರ್ತಾ ಇದೆ, ಶರೀರ ನಮಗೆ ಬಹಳ ಉಪಕಾರ ಮಾಡುತ್ತೆ. ಅದರ ಮೇಲೆ ಅಭಿಮಾನ ಎಷ್ಟು ಬೆಳೆಯುತ್ತೆ ಅಂತ ಹೇಳಿದರೆ, ವಿಶೇಷತಃ ಉಪಕಾರಿತಯ, ಅದರ ಮೇಲೆ ಅಭಿಮಾನ ಬಂದದ್ದರಿಂದ ಭೇದ ಅಜ್ಞಾನಂ. ಈ ಶರೀರ ಬೇರೆ, ಜೀವ ಬೇರೆ, ಆದರೆ ತಿಳುವಳಿಕೆ ಏನು ಬರ್ತಾ ಇದೆ? ಯಾರಿಗಾದರೂ ಸರಿ, ಹುಟ್ಟಿದಾಗ್ಲಿಂದ ಕೊನೆ ಇಷ್ಟರ ಪರ್ಯಂತ ಆದರೂ ಸರಿ, ಒಬ್ಬರೇ ತಮ್ಮ ಪಾಡಿಗೆ ತಾವಿರುವಾಗ ಈ ಶರೀರ ಬೇರೆ ನಾನು ಬೇರೆ ಅಂತ ಎಚ್ಚರ ಬರ್ತಾ ಇದೆಯಾ? ಎಚ್ಚರ ಬರ್ತಾ ಇಲ್ಲ. ನಾನು ಒಂದು ಕೂಡಲೇ ಶರೀರವೇ ಬರ್ತಾ ಇದೆ, ನಾನು ಅಂದರೆ ಇದೇ ಬರ್ತಾ ಇರುತ್ತೆ. ಅದಕ್ಕೆ ಕನ್ನಡಿ ನೋಡಿಕೊಂಡಾಗ ನಾನು ಅಂದರೆ ಈ ಶರೀರವನ್ನೇ ನೋಡೋದು. ಇವನ್ ಕಲ್ಪನೆಯೂ ಇಲ್ಲ, ನಾನು ಬೇರೆ ಇದ್ದೇನೆ, ಶರೀರ ಬೇರೆ, ನಾನೊಬ್ಬ ಬೇರೆ ಇದ್ದೇನೆ ಎಂಬ ಎಚ್ಚರವೇ ಕಳ್ಕೊಂಡಿರ್ತೇವೆ. ಹೌದಲ್ವೇ? ಯಾಕದಾಯಿತು ಅಂದರೆ, ಶರೀರದ ಮೇಲೆ ಅಭಿಮಾನ ಜಾಸ್ತಿ ಆದ್ದರಿಂದ ಈ ಶರೀರಕ್ಕೂ ನಮಗೂ ಭೇದ ಕಾಣಿಸೋದೇ ಇಲ್ಲ, ಮನಸ್ಸಿಗೂ ಬರಲ್ಲ. ಅದರಿಂದ ಮುಂದೇನಾಗುತ್ತೆ, ತಸ್ಮಾಚ್ಚ ತದ್ಧರ್ಮಾಣಾಂ ಕಾರ್ಶ್ಯ ಕಠಿಣತ್ವಾದೀನಾಂ ಆತ್ಮಗತತ್ವ ಅಭಿಮಾನ. ಈ ಶರೀರದ ಮೇಲೆ ಅಭಿಮಾನ ಬಲುತು ಹೋದ್ದರಿಂದ, ಈ ಶರೀರವೇ ನಾನು ಎಂಬ ಆಲೋಚನೆ ಬಂದದ್ದರಿಂದ ಅವಾಗೇನಾಗುತ್ತೆ ಅಂದರೆ, ತದ್ಧರ್ಮಾಣಾಂ ಶರೀರ ಧರ್ಮಗಳೆಲ್ಲ ನಮ್ಮಲ್ಲಿ ಆರೋಪ ಆಗುತ್ತೆ. ಹೌದಾ? ಹೇಗೆ ಅಂದರೆ, ಕಾರ್ಶ್ಯ ಶರೀರ ಬಡಕಲಾಯಿತು, ಅದು ನೋಡಿದ ಕೂಡಲೇ ಹೇಳ್ತಾರೆ, ಯಾಕ್ರಿ ಸಣ್ಣಕ್ಕಾಗಿದ್ದೀರಾ, ತುಂಬ ಸಪೂರ ಆಗಿದ್ದೀರಾ, ಸಣ್ಣಕ್ಕಾಗಿದ್ದೀರಾ? ಹೌದು ಹೌದು, ನಾನು ಸಣ್ಣಕ್ಕಾಗಿದ್ದೇನೆ ಅಂತ ಹೇಳ್ತಾರೆ. ಸಣ್ಣಕ್ಕಾಗಿದ್ದು ಯಾರು? ನಾವಲ್ಲ, ಒಳಗೆ ಜೀವ ಸಣ್ಣಕ್ಕೇನಾಗಿಲ್ಲ, ಒಂದೇ ಥರ ಇರ್ತಾನೆ. ಆದರೆ ಶರೀರವೇ ಬಡಕಲಾಗೋದು. ಶರೀರ ಬಡಕಲಾದರೆ ನಾ ಬಡಕಲಾದೆ ಎಂಬ ತಿಳುವಳಿಕೆ, ಶರೀರ ದಪ್ಪಕ್ಕಾದರೆ ನಾ ದಪ್ಪಕ್ಕಾದೆ ಎಂಬ ತಿಳುವಳಿಕೆ. ಅವ್ರು ಹೇಳೋದು ಇವ್ರು ಹೇಳೋದು ನಾವೇ ನೋಡಿ, ನಾನು ದಪ್ಪಕ್ಕಾದೆ ಅಂತಲೇ ಬರ್ತಾ ಇರುತ್ತೆ. ಅಂದರೆ ಈ ಧರ್ಮ ಯಾವುದು, ದಪ್ಪಕ್ಕಾಗೋದು ತೆಳ್ಳಕ್ಕಾಗೋದು, ಇವೆಲ್ಲ ಶರೀರದ ಧರ್ಮಗಳು, ಜೀವನದ್ದಲ್ಲ. ಆದರೆ ಶರೀರ ಧರ್ಮಗಳನ್ನು ಜೀವನದಲ್ಲಿ ತಿಳ್ಕೊಳ್ಳುತ್ತಾ ಬರ್ತಾನೆ. ಯಾವುದರಿಂದ? ಅಭಿಮಾನದಿಂದಾಗಿ. ಇನ್ನು
ಕೊನೆಗೆ ಮನಸ್ಸಿನ ಮೇಲೆ ಬಹಳ ಅಭಿಮಾನ ಬರುತ್ತೆ ಜೀವನಿಗೆ. ಇದನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ಮನಸ್ಸು ನೋಡಿ, ಮನಸ್ಸಿನಿಂದಾಗಿ ನಮಗೆಲ್ಲ ಆಗ್ತಾ ಇದೆ. ಮನೆಯೇವ ಕಾರಣಂ ಬಂಧ ಮೋಕ್ಷಯೋ. ನಮಗೆ ಈ ಜೀವನದಲ್ಲಿ ಸುಖ ಸಿಗ್ತಾ ಇದೆ, ಅದಕ್ಕಾಗಿ ಒದ್ದಾಡ್ತಾ ಇರ್ತೇವೆ. ಸುಖ ಹೇಗೆ ಸಿಗುತ್ತೆ ಅಂದರೆ, ಪದಾರ್ಥಗಳನ್ನು ನೋಡಿದಾಗ ಅಥವಾ ಕೇಳಿದಾಗ, ತಿಂದಾಗ, ಕುಡಿದಾಗ, ಅದರ ಮೂಲಕ ನಮ್ಮ ಮನಸ್ಸು ವಿಕಾರ ಆಗುತ್ತೆ. ಮನಸ್ಸು ವಿಕಾರ ಆಗುತ್ತೆ. ಮನಸ್ಸು ವಿಕಾರ ಆದರೆ, ಆ ಮನಸ್ಸಿನ ವಿಕಾರ ಹಿತಕರವಾಗಿದ್ದರೆ ಅದು ಸುಖ. ಮನಸ್ಸಿನ ವಿಕಾರ ಹಿತವಲ್ಲದಿದ್ದರೆ ಅದು ದುಃಖ ಅಂದರು. ಅಷ್ಟೇ ಹೊರತು ಜೀವನ ಸ್ವರೂಪದಲ್ಲಿರುವ ಸುಖ ಇವನಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಹೊರಗಿನ ಮನಸ್ಸಿನ ವಿಕಾರ ಮಾತ್ರ ಅನುಭವಕ್ಕೆ ಬರ್ತಾ ಇದೆ. ಆ ಮನಸ್ಸಿನ ವಿಕಾರ ಜೀವನದ್ದಲ್ಲ, ಮನಸ್ಸಿನ ವಿಕಾರ, ಜಡವಾದ್ದು ಮನಸ್ಸು. ಅಂಥ ಜಡವಾದ ಮನಸ್ಸಿನ ವಿಕಾರ ಆದರೆ ಆ ವಿಕಾರ ಜೀವನಿಗೆ ಹೇಗೆ ಪ್ರಭಾವ ತೋರ್ತಾ ಇದೆ ಸುಖ ಅಂತ ಅಂದರೆ, ಜಡವಾದ ಮನಸ್ಸಿನ ವಿಕಾರ ಅಭಿಮಾನದಿಂದಾಗಿ ಜೀವನದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದರಿಂದ ನನಗೆ ಸುಖ ಅಂತ ಬರ್ತಾ ಇದೆ, ಹೌದಾ? ಇದನ್ನು ಜೀವನಿಗೆ ಆ ಮನಸ್ಸಿನ ಮೇಲೆ ಅಭಿಮಾನದಿಂದ ಸುಖ ದುಃಖಗಳು ಬರ್ತಾ ಇದೆ. ಕೊನೆಗೆಲ್ಲಿಗೆ ತಾತ್ಪರ್ಯ ಅಂದರೆ, ನಮಗೆ ಸುಖ ದುಃಖ, ಸುಖ ದುಃಖ ಮನಸ್ಸಿನ ಮೂಲಕ ಬರ್ತಾ ಇದೆ. ಮನಸ್ಸಿಗೆ ನಮಗೂ ಆ ಮನಸ್ಸಿನಲ್ಲಿ ಆಗುವ ವಿಕಾರ ದುಃಖ, ವಿಕಾರ ಸುಖ, ಆ ಎರಡರ ಪ್ರಭಾವ ಜೀವನ ಮೇಲೆ ಬೀಳಬೇಕಾದರೆ, ಜೀವ ಚೇತನ ಇದು ಜಡ, ಇದರ ಪ್ರಭಾವ ಇವನ ಮೇಲೆ ಬೀಳಲ್ಲ. ಬೀಳಬೇಕಾದರೆ ಕನೆಕ್ಷನ್ ಬೇಕು. ಯಾವುದು ಅಂದರೆ ಅಭಿಮಾನ. ಮನಸ್ಸಿನ ಮೇಲೆ ಅಭಿಮಾನ ಇದ್ದಷ್ಟು ಕಾಲ ಇಂದ್ರಿಯಗಳ ಮೂಲಕ ಮನಸ್ಸಿನಲ್ಲಿ ವಿಕಾರ, ಆ ವಿಕಾರದ ಪ್ರಭಾವ ಜೀವನ ಮೇಲೆ ಬೀಳ್ತಾನೇ ಇರುತ್ತೆ. ಈಗ ನಮಗೇನು ಈ ಸುಖ ದುಃಖಗಳ ಅಂಟು ಹೋಗಿಬಿಡಬೇಕು. ಹೊರಗಿನ ಈ ಸುಖ ದುಃಖಗಳ ಅಂಟು ಹೋಗಿ ಒಳಗಿನ ಸುಖ ಬರಬೇಕು ನಮಗೆ. ಹಾಗಾದರೆ ಹೊರಗಿನ ಈ ಮನಸ್ಸಿನ ವಿಕಾರದ ಪ್ರಭಾವ ನಮ್ಮ ಮೇಲೆ ಬೀಳಬಾರದು ಅಂದರೆ, ಮಧ್ಯೆ ಅಂಟು ಹೋಗಿಬಿಟ್ರೆ ಆಯಿತು. ಯಾವುದದು? ಅಭಿಮಾನ. ಅಭಿಮಾನ ಹೋಯ್ತಾ ನಮಗೆ ಏನೇ ಸುಖ ಬರ್ತಾ ಇದ್ರೂ, ಏನೇ ದುಃಖ ಬರ್ತಾ ಇದ್ರೂ ಅಂಟೇ ಇರಲ್ಲ. ಆದರೆ ಅಯ್ಯೋ ಸುಖ ಇಲ್ಲ ದುಃಖ ಇಲ್ಲ, ಕಲ್ಲು ಥರ ಇರಬೇಕಾ ಅಂದರೆ ಒಳಗಿಂದ ಅಭಿಮಾನ, ಒಳಗಿಂದ ಆನಂದ ಬರ್ತಾ ಇರುತ್ತೆ. ಒಳಗಿನ ಆನಂದ ಬೇರೆ, ಇದು ಬೇರೆ, ಇಲ್ಲೂ ಮತ್ತು ಸಪರೇಟ್ ಮಾಡ್ತಾ ಬರ್ತಾರೆ. ಜೀವನಿಗೆ ಒಳಗಿರುವ ಆನಂದ ಬರೋದು ಮೋಕ್ಷದಲ್ಲಿ ಮಾತ್ರ. ಚೆನ್ನಾಗಿ ತಿಳಿಬೇಕು ವಿಷಯ, ಯಾವ್ದು ತಿಳಿದು ಚೆನ್ನಾಗಿ ತಿಳಿಬೇಕು, ಆಳವಾಗಿ ತಿಳಿಬೇಕು. ಮೇಲೆ ಮೇಲೆ ತಿಳಿದ್ರೆ ಏನು ಉಪಯೋಗವಿಲ್ಲ. ಜೀವನಿಗೆ ಮೋಕ್ಷದಲ್ಲಿ ಮಾತ್ರ ಅವನೊಳಗಿರುವ ಸುಖ ಸಿಗೋದು. ಮತ್ತೆ ಇಲ್ಲಿ ಸಿಗೋದು ಮನಸ್ಸಿನ ವಿಕಾರ ಮಾತ್ರ. ಅಲ್ಲಿ ಹೇಳುತ್ತಾರೆ, ಈ ಮನಸ್ಸಿನ ವಿಕಾರದ ಮೂಲಕ ಅದು ನಮಗೆ ಸಿಗಬೇಕಾದರೆ, ಮನಸ್ಸಿನ ವಿಕಾರ ಮೂಲಕ ಹಿತ ಎನ್ನುವ ಭಾವನೆ ಅಭಿಮಾನದ ಮೂಲಕ ಸಿಗ್ತಾ ಇದೆ. ಆ ಅಭಿಮಾನವೇ ಹೋಗಿಬಿಟ್ರೆ ಸ್ವರೂಪದ ಸುಖವೂ ಇಲ್ಲಿ ಸಿಗಲ್ಲ, ಹೊರಗಿನ ಸುಖವೂ ಸಿಗಲ್ಲ, ಕಲ್ಲಿನ ಥರನೇ ಇರಬೇಕಲ್ಲ ಮೋಕ್ಷದ ಪರ್ಯಂತ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಈ ಅಭಿಮಾನ ಹೋಗಬೇಕಾದರೆ ಹೇಗೆ ಹೋಗುತ್ತೆ ಅಂದರೆ, ಸತತ ದೇವರ ಚಿಂತನೆಯಿಂದ ಈ ಅಭಿಮಾನ ಕರಗಿ ಕರಗಿ ಹೋಗುತ್ತೆ. ದೇವರ ಚಿಂತನೆ ಸದಾ ಮಾಡುತ್ತಾ ಬಂದರೆ, ಹೇಳಿದ ರೀತಿಯಲ್ಲಿ, ಇಲ್ಲಿ ಹೇಳಿದ ರೀತಿಯಲ್ಲಿ ದೇವರ ಚಿಂತನೆ ಸದಾ ಮಾಡುತ್ತಾ ಬಂದರೆ ಈ ಅಭಿಮಾನ ಕರಗಿ ಹೋಗಿ ಈ ಮನಸ್ಸಿನ ಮೂಲಕ ಬರುವ
ಹೊರಗಿನ ವಿಕಾರದ ಏನು ಈ ಅನುಭವ ಇರುತ್ತೆ ಸುಖ ಅಂತ ಅದು ಹೊರಟೋಗುತ್ತೆ. ಮತ್ತೇನು ಬರುತ್ತೆ? ದೇವರ ನೆನಪಿನಿಂದಲೇ ಆನಂದ ಬರಲಿಕ್ಕೆ ಶುರುವಾಗುತ್ತಂತೆ. ಆನಂದ ಎಷ್ಟಿರುತ್ತೆ ಅಂದರೆ, ಜೀವನದಲ್ಲಿ 11 ಇಂದ್ರಿಯಗಳ ಮೂಲಕ ಬರುವ ಹೊರಗಿನ ಸುಖ ಏನಿದೆ ಅದಕ್ಕೆ ಕೋಟಿ ಪಟ್ಟು ಸುಖ ದೇವರ ಸ್ಮರಣೆಯಿಂದಲೇ ಬರ್ತಾ ಬರುತ್ತೆ. ಆವಾಗ ಜೀವನಿಗೆ ಒಟ್ಟಿಗೆ ಸುಖ ದುಃಖ ಎರಡು ಶುರು ಆಗುತ್ತೆ. ಏನದು? ಇಂಥ ಸುಖ ಇದೆಯಲ್ಲ ಅಂತ ಆನಂದ ಒಂದು, ಇಷ್ಟು ಕಾಲ ಇದನ್ನು ಬಿಟ್ಟು ಕೆಲಸಕ್ಕೆ ಬಾರದ್ದಕ್ಕೆ ಒದ್ದಾಡಿದನಲ್ಲ ಎಂಬ ದುಃಖ, ಎರಡೂ ಶುರು ಆಗುತ್ತಂತೆ ಜೀವನಿಗೆ. ಅದಕ್ಕೆ ಭಗವಂತ ಎಷ್ಟು ಕರುಣಾಮಯ ನೋಡಿ, ಒಳಗೆ ಅವನ ಚಿಂತನೆಯಿಂದ ಬರುವ ಆನಂದ ಏನಿದೆ ಅದು ಬರುವ ಪರ್ಯಂತ ಹೊರಗಿನದ್ದು ಕೊಡ್ತಾ ಇರ್ತಾನೆ. ಯಾವಾಗಾದರೆ ಹೊರಗಿನದ್ದು ಬಿಡಿಸ್ತಾನೋ ಒಳಗಿನದ್ದು ಕೊಡ್ತಾ ಬರ್ತಾನೆ. ಒಟ್ಟಾರೆ ಜೀವಿಯನ್ನು ಆನಂದಪೂರ್ಣನಾಗಿಡ್ತಾನೆ. ಪೂರ್ಣ ಒಳಗಿನ ಅಂದರೆ ಸ್ವರೂಪ ಸುಖ ಬರುವವರೆಗೂ ತನ್ನ ನಾಮಸ್ಮರಣೆಯಿಂದ ಸುಖ ಕೊಡುತ್ತಾನೆ. ಯಾವಾಗ ಹೇಳ್ತಾರೆ ದಾಸರಾಯರು ಹೇಳ್ತಾರಲ್ವ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಅವ್ರು ಹೇಳ್ತಾರೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಮೋಕ್ಷದಲ್ಲಿ ಸಿಗುವಂಥ ಸುಖ ಅವರಿಗೆ ಬೇಡ ಅಂದ್ಬಿಡ್ತಾರೆ. ಯಾಕ್ರಿ ಬೇಡ, ಚೆನ್ನಾಗಿರುತ್ತಲ್ಲ ಅಂದರೆ ಹೇಳ್ತಾರೆ ಆ ಮೋಕ್ಷದಲ್ಲಿ ತಿಂದು ಕುಡಿದು ಏನು ಸುಖ ಸಿಗುತ್ತೆ ತಿರುಗಾಡಿ, ಆ ಸುಖ ಇಲ್ಲಿ ದೇವರನ್ನು ಸ್ಮರಣೆ ಮಾಡೋ ಕಾಲಕ್ಕೆ ಸಿಕ್ಬಿಡುತ್ತಂತೆ, ಮತ್ತು ಅದಕ್ಕಾಗಿ ಮೋಕ್ಷದ ಪರ್ಯಂತ ಯಾರು ಹೋಗ್ತಾರೆ, ಬೇಡ ಅಂದ್ಬಿಡ್ತಾರಂತೆ. ಹಾಗಾದರೆ ಭಗವಂತ ನಮಗೆ ಎಂಥ ಸುಖ ಕೊಡ್ತಾನೆ? ಆ ಸುಖ ಅವರು ಪಡ್ತಾ ಇದ್ದಾರೆ, ನಾವು ಅದು ಅದರ ಕಡೆ ಗಮನವೇ ಕೊಡದೆ ಜುಜುಬೀ ಸುಖ ಏನು ಸಿಗ್ತಾ ಇದೆ ಇದಕ್ಕಾಗೇ ಒದ್ದಾಡ್ತಾ ಕೂತಿದ್ದೇವೆ ಅದನ್ನು ಹೇಳ್ತಾರೆ. ಅವಾಗ ಹೇಳ್ತಾರೆ ಅಲ್ಲ ರೀ ಪ್ರವಚನದಲ್ಲಿ ಗೊತ್ತಾಯ್ತಲ್ಲ ಏನಂತ, ಮೋಕ್ಷದಲ್ಲಿ ಸುಖ ಸಿಗುವ ಸುಖ ಒಳಗಿನದ್ದು, ಹಾಗೆ ಇಲ್ಲಿ ದೇವರನ್ನು ನೆನೆದಾಗ ಸಿಗುವ ಸುಖ ಬಹಳ ದೊಡ್ಡದ್ದು, ಈ ಸುತ್ತು ಸಿಗುವ ಸುಖ ತಿಂದು ಕುಡಿದು ನಾನಾ ಸುಖ ಇದು ವೇಸ್ಟು, ಗೊತ್ತಾಯ್ತಾ ಇದು ಪ್ರವಚನದಲ್ಲಿ. ಆದರೆ ಇವಾಗ ನಾವೇನು ಮಾಡಬೇಕು, ಇಮ್ಮಿಡಿಯೇಟಾಗಿ ಈ ಸುಖಗಳೆಲ್ಲ ಬೇಡ ಅಂತ ತಿಳ್ಕೊಂಬಿಟ್ಟು ಒಳಗೇನೆ ದೇವರು ಚಿಂತನೆ ಮಾಡ್ತಾ ಶುರು ಮಾಡಬೇಕು. ಮಾಡ್ತೀವಾ? ಮಾಡೋದಿಲ್ಲ. ಕೇಳೋವರೆಗೆ ಚೆನ್ನಾಗಿರುತ್ತೆ, ಏ ಯಾರು ಮಾಡ್ತಾರೆ ಬಿಡಿ, ಏನಿದು ಹೀಗೆ ಬರ್ತಾ ಇದೆ, ಇಷ್ಟು ಕೇಳಿದ ಮೇಲೆ ಸೀರಿಯಸ್ ಆಗಿ ಹೊರಟು ಸ್ಟಾರ್ಟ್ ಮಾಡಬೇಕಲ್ಲ, ಅದರ ಮೇಲೆ ಸೀರಿಯಸ್ನೆಸ್ಸೇ ಬರ್ತಾ ಇಲ್ಲ, ಮತ್ತೊಂದು ಕೊಡ್ತೀವಿ ಅದನ್ನೇ ಬಂಧ ಅಂದರು. ಇದನ್ನೇ ಬಂಧ ಅಂತ ಕರೀತಾರೆ. ಏನು ತಿಳ್ಕೊಂಡ್ರೂ ಕೂಡ ಗೊತ್ತಿಲ್ಲ ಕಟ್ಟಿ ಹಾಕುತ್ತೆ, ಗೊತ್ತಿದ್ರೂ ಅನುಷ್ಠಾನ ಮಾಡದಂತೆ ಕಟ್ಟಿ ಹಾಕೋದೇ ಬಂಧ, ಅದನ್ನು ಕಳೆಯೋದೇ ಭಗವಂತ. ಅವನೇ ಈ ಬಂಧವನ್ನು ಕಳೆದರೆ ನಮಗೆ ತಿಳುವಳಿಕೆ ಬಂದ ಮೇಲೆ ಆಸೆ ಬಂದು ವಿಶೇಷವಾಗಿ ಸಾಧನೆಗೆ ಹೊರಡುತ್ತೇವೆ, ಇಲ್ಲ ಇಲ್ಲೇ ಬಿದ್ದಿರ್ತೇವೆ. ತಿಳ್ಕೊಂಡವ ತಿಳಿಯದವ ಇಬ್ಬರು ಒಂದೇ ಆಗಿರ್ತಾರೆ ಮಾಡೋ ಕಾಲದಲ್ಲಿ. ಇವತ್ತು ತಿಳಿಯದೆ ಮಾಡಿಲ್ಲ, ಅವರು ತಿಳಿದೂ ಮಾಡಿಲ್ಲ. ಯಾಕೆ? ದೇವ ಇವನಿಗೆ ತಿಳಿಸಲೇ ಇಲ್ಲ, ಅದಕ್ಕೆ ಮಾಡಿಸಲಿಲ್ಲ. ಅವನಿಗೆ ತಿಳ್ಕೊಳ್ಳುವ ಪುಣ್ಯ ಇತ್ತು ತಿಳಿಸಿದ, ಮಾಡಲಿಕ್ಕೆ ಬೇಕಾದ ಪುಣ್ಯ ಇದ್ದಿಲ್ಲ ಮಾಡಿಸಿಲ್ಲ. ಒಟ್ಟಾರೆ ಕೊನೆಗೆಲ್ಲಿ ಬಂತು, ಇಬ್ಬರು ಒಂದೇ ಹಂತಕ್ಕೆ ಬಂದರು. ತಿಳಿಯದ ದಡ್ಡ ತಿಳಿದ ದಡ್ಡ ಅಂತ ಆ ರೀತಿಯಲ್ಲಿ ಆಗಬಾರದು ಅಂದರೆ ಏನಾಗಬೇಕು? ನಮ್ಮೊಳಗೆ ಅಭಿಮಾನ ಹೇಗಿದೆ ಅಂತ ತಿಳಿಯಬೇಕು. ದೇವರ ಚಿಂತನೆ ಹೇಗೆ ಮಾಡಿದರೆ ಈ ಅಭಿಮಾನ ಹೋಗುತ್ತೆ ಎಂಬುದು ತಿಳಿದರೆ ಆ ಚೆನ್ನಾಗಿ ನಾವು ಈ ಅಭಿಮಾನವನ್ನು ಕಳ್ಕೊಳ್ಳಿಕ್ಕಾಗುತ್ತೆ. ಅದಕ್ಕೆ ತಿಳಿಸಿಕೊಡುತ್ತಾರೆ ಅಯಮೇವ ಚ ಬಂಧ ಇತಿ ಗೀಯತೆ, ಇದೇ ಬಂಧ ಬಂಧ ಅಂತ ಎಲ್ಲರೂ ಕರೀತಾರಯ್ಯ. ಅದನ್ನು ಹೇಳ್ತಾರೆ ತದೇವಂ ಶ್ರೀಪತಿ ಹರಿರೇವ ಅಜ್ಞಾನ ಸಪ್ತಕಂ ನಿಮಿತ್ತೀಕೃತ್ಯ ಅಭಿಮಾನ ಸಪ್ತಕಮುತ್ಪಾದ್ಯ ಶರೀರ ಇಂದ್ರಿಯ ವಿಷಯೈ ಸುಖ ದುಃಖೇ ಭೋಜಯತಿ ಇತಿ ಸಿದ್ಧಂ. ಭಗವಂತ ಸುಖ ದುಃಖ ನಮಗೆ ಉಣಿಸ್ತಾ ಇದ್ದಾನೆ. ಯಾವುದರ ಮೂಲಕ?
ಇಂದ್ರಿಯಗಳ ಮೂಲಕ ಸುಖ ದುಃಖ, ಶರೀರದ ಮೂಲಕ ಸುಖ ದುಃಖ, ಪದಾರ್ಥಗಳ ಮೂಲಕ ಸುಖ ದುಃಖ ಉಣಿಸ್ತಾ ಇದ್ದಾನೆ. ಹೇಗೆ? ಅಭಿಮಾನವನ್ನು ಕೊಟ್ಟು ಅಭಿಮಾನ. ಆ ಅಭಿಮಾನ ಎಷ್ಟು ರೀತಿಯಾಗಿದೆ ಗೊತ್ತಾ ಅಂದರು. ತುಂಬ ಇದೆ, 7 ರೀತಿ ಇದೆ. ಈ ಅಭಿಮಾನ ಬರಲಿಕ್ಕೆ ಕಾರಣ ಏನು? ಅಜ್ಞಾನ ಅಂದರು. ಈ ಅಜ್ಞಾನ ದೇವರು ಕೊಟ್ಟದ್ದೋ ನಮ್ಮದೇನೋ, ನಮ್ಮದೇ ಓನ್ ಪ್ರಾಪರ್ಟಿ. ನಮ್ಮ ಲಿಂಗ ಶರೀರದಲ್ಲಿ ಅಜ್ಞಾನ ಅಂದರೆ ಅವಿದ್ಯ, ಕಾಮ, ಕರ್ಮ ಅಂತ 3 ಇವೆ. ಆ 3ರ ಪ್ರಭಾವ ಇದು. ಅದರಲ್ಲಿ ನಮ್ಮ ಲಿಂಗ ಶರೀರದಲ್ಲಿರುವಂಥ ಅಜ್ಞಾನ ಏನಿದೆ, ಆ ಅಜ್ಞಾನದ ಪ್ರಭಾವ. ಆ ಅಜ್ಞಾನ 7 ಟಿಸಿಲೊಡೆಯಿತು, ಶಾಖೆಗಳಾಯಿತು. 7 ಅಜ್ಞಾನಗಳಿಂದ 7 ಅಭಿಮಾನಗಳು ಬಂದವು. ಆ 7 ಅಭಿಮಾನಗಳಿಂದ ನಾವು ಬಂದಿ ಆಗಿದ್ದೇವೆ. ಆ ಅಜ್ಞಾನ ಯಾವುದು, ಅಭಿಮಾನ ಯಾವುದು ಅಂತ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಈ ಅಭಿಮಾನ ಏನಿರುತ್ತೆ ಅಂದರೆ, ತದೇವಂ ಏವಂವಿಧ ಶರೀರ ಇಂದ್ರಿಯ ವಿಷಯ ಲಕ್ಷಣ ಬಂಧಕ ನಿವೃತ್ತಯೇ ಶರೀರ ಇಂದ್ರಿಯೈ ಜ್ಞಾನಕರ್ಮಲಕ್ಷಣ ಯಂ ವ್ಯಾಪಾರ ಆರಭತೆ ತತ್ರ ಸರ್ವತ್ರ ಅಪಿ ಬಂಧಕೋ ಅಭಿಮಾನ ಏವ ರೂಪಾಂತರೇಣ ಪ್ರಸರೀಸರೀತಿ. ನಾವು ಪ್ರವಚನಕ್ಕೆ ಬಂದು, ಪಾಠಕ್ಕೂ ಬಂದು, ಅಥವಾ ಎಲ್ಲಾದರೂ ಸರಿ ತಿಳುವಳಿಕೆ ಬಂತು, ಅಯ್ಯೋ ಇದು ಸಂಸಾರ, ಇದರಿಂದ ಬಿಡುಗಡೆ ಆಗಬೇಕು ನಮಗೆ, ಇಲ್ಲದಿದ್ದರೆ ಇಲ್ಲೇ ಒದ್ದಾಡ್ತಾ ಇರ್ತೇವೆ ಅಂತ ಗೊತ್ತಾಯಿತು. ಇದು ಜ್ಞಾನ. ಅದಕ್ಕೆ ತಕ್ಕಂತೆ ಕರ್ಮಾನುಷ್ಠಾನ, ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ ಇವೆಲ್ಲ ಕರ್ಮಾನುಷ್ಠಾನ. ಇವೆರಡೂ ಯಾವುದಕ್ಕೆ ಕಾರಣ ಆಗಬೇಕು? ಜ್ಞಾನ ಪಡ್ಕೊಳ್ಳೋದು, ಕರ್ಮಾನುಷ್ಠಾನ ಮಾಡೋದು ಮೋಕ್ಷಕ್ಕೆ ಕಾರಣ ಆಗಬೇಕು. ಅಂದರೆ ಬರುವಂಥ ಜನ್ಮಗಳು ಕಡಿಮೆ ಆಗಿ ಬೇಗ 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 ದೇವರನ್ನು ಸೇರಬೇಕು. ಆದರೆ ಒಂದು ಕಡೆ ಜ್ಞಾನ ಪಡೀತಾ ಇರ್ತೀವಿ, ಒಂದು ಕಡೆ ಕರ್ಮಾನುಷ್ಠಾನ ಮಾಡುತ್ತಾ ಇರ್ತೀವಿ, ಆ ಮಾಡುವ ಕಾಲಕ್ಕೆ ಒಳಗೇನೇ ಈ ಅಭಿಮಾನ ಏನು ಶಬ್ದವಿಲ್ಲದೆ ಹಾವಿನಂತೆ ಮೆಲ್ಲಕ್ಕೆ ಎಲ್ಲ ಕಡೆ ಬರ್ತಾ ಇರುತ್ತೆ ನೋಡಿ ಅಂತಾರೆ. ಹೌದಾ ಅಂದರೆ ಪ್ರವಚನಕ್ಕೆ ಬಂದವು ಅಥವಾ ಪಾಠಕ್ಕೆ ಬಂದವು, ಕೂತು ಚೆನ್ನಾಗಿ ಕೇಳಿದವು, ಜ್ಞಾನ ಬಂತು, ತಿಳುವಳಿಕೆ ಬಂತು, ಜೊತೆಗೇ ಹಾವು ಬರುತ್ತೆ. ಏನದು ಅಂದರೆ ನಾ ತಳ್ಕೊಂಡೆ. ಹಾಂ, ಅದರಲ್ಲಿ ನಾ ಬದಲು 2 ಇದೆ. ದೇವರು ತಿಳಿಸಿದರೆ ನಾ ತಳ್ಕೊಂಡೆ ಅಡ್ಡಿ ಇಲ್ಲ, ಆದರೆ ಪ್ರವಚನದಲ್ಲಿ ಚೆನ್ನಾಗಿ ತಿಳ್ಕೊಂಬಿಟ್ಟಿರುತ್ತೆ, ಬಂದಿರುತ್ತಲ್ಲ ತಿಳುವಳಿಕೆ. ಮನೆಗೂ ಹೋಗಿ ರೆಫರ್ ಮಾಡಿ, ಪುಸ್ತಕಗಳು ರೆಫರ್ ಮಾಡಿ, ನೋಟ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ರೆಫರ್ ಆಗಿ ಚೆನ್ನಾಗಿ ಬಂದಿರುತ್ತೆ, ಪಕ್ಕದಲ್ಲೇ ಏನೂ ಗೊತ್ತಿಲ್ಲದಂಗೆ ಇದ್ದವರು ಕೂತಿರ್ತಾರೆ, ಅವರನ್ನು ನೋಡಿದ ಕೂಡಲೇ ನಮ್ಮಲ್ಲಿ ಭಾಳ ದಯ ಬರ್ತಾ ಇರುತ್ತೆ. ಏನಂತ, ಪಾಪ ಏನೂ ಗೊತ್ತಿಲ್ಲ ಅಂದರೆ ನಂಗೆ ಭಾಳ ಗೊತ್ತಾಯಿತು ಅಂತ ಅಲ್ವಾ. ನನಗೆ ಭಾಳ, ನಾನು ತುಂಬ ತಳ್ಕೊಂಬಿಟ್ಟಿದ್ದೇನೆ, ಅವ್ರಿಗೇನೂ ಗೊತ್ತಿಲ್ಲ. ಈ ರೀತಿಯಲ್ಲಿ ಒಳಗೆ ಒಳಗೆ ನಾ ಅಂತ ಅಭಿಮಾನ ಬರುತ್ತೆ. ಬರಲಿ ಬಿಡಿ, ಅದಕ್ಕೇನಾಯಿತು ಅಂತೀರಾ? ಒಂದು ಸಲ ಆಚಮನ, ಒಂದು ಆಚಮನ ಅದು ಮಾಡುವ ಕಾಲಕ್ಕೆ ಹರೇ ನೀ ಮಾಡಿಸಿದ್ದು ಎಂಬ ತಿಳುವಳಿಕೆ ಬಂತ. ಆ ಒಂದು ಆಚಮನ ಸಾವಿರಾರು ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ, ಒಂದು ಆಚಮನ. ಅದೇ ಒಂದು ಆಚಮನ ದೇವರು ಮಾಡಿಸಿದ್ದಾರೆ ಅಂತಲ್ಲದೆ ನಾ ಮಾಡಿದೆ ಅಂತ ಬಂತ. ಸಾವಿರಾರು ಜನ್ಮಗಳು ಬರುವಂತೆ ಮಾಡುತ್ತೆ. ಯಾವುದು? ಆ ಒಂದೇ ಆಚಮನ. ಒಂದೇ ಚಾಕು ಏನೋ ಇದೆ, ಅದರಿಂದ ತರಕಾರಿನೂ ಕತ್ತರಿಸಬಹುದು, ತಲೆಯೂ ಕತ್ತರಿಸಬಹುದು. ಆ ತಲೆ ನಮ್ಮದೂ ಆಗಿರಬಹುದು. ಹೌದಾನೆ? ಈ ಕರ್ಮ, ಕರ್ಮ ಮಾಡುವಾಗ ಅದನ್ನು ಪ್ರಯೋಗ ಮಾಡುವುದು ಹೇಗೆ?
ನೀನೇ ಮಾಡಿಸಿದ್ದು ಅಂತೀರಾ, ಅದು ಮಂಗಳಕರವಾದ ಖಡ್ಗ ಆಗಿಬಿಡುತ್ತೆ. ಇಲ್ಲ, ಅದೇನು ಮಾಡುತ್ತೆ, ನಮ್ಮ ಶತ್ರುಗಳನ್ನು ಕತ್ತರಿಸುತ್ತೆ. ಅಥವಾ ನಾ ಅಂತೀರಾ, ಅದು ನಮ್ಮ ತಲೆ ಕತ್ತರಿಸುತ್ತೆ. ಈ ಗನ್ ಅಂತ ಒಂದು ಕಡೆ ಹೇಳ್ತಾ ಇದ್ರು, ಪೇಪರಲ್ಲಿ ಬಂದಿತ್ತು. ಈ ಗನ್ನಲ್ಲಿ ಒಂದು ಥರ ಗನ್, ಅದು ಮಾಮೂಲಾಗಿ ಪಿಸ್ತಲ್ಲು ಗನ್ ಇರುತ್ತಲ್ಲ, ಅದು ಹೊಡೆದರೆ ಎದುರಿಗಿದ್ದವನಿಗೆ ತಾಕುತ್ತೆ. ಅದರಲ್ಲಿ ಏನು ಅಂದರೆ ಬುಲ್ಲೆಟ್ ಬರ್ತಾ ಇರುತ್ತಲ್ಲ ಹೊಡೆದರೆ, ಆ ಬರುವ ಮಾರ್ಗದಲ್ಲಿ ಅಡ್ಡಿ ಬಿದ್ದರೆ ರಿವರ್ಸ್ ಆಗಿ ಬಂದು ಇವನಿಗೆ ಬಡಿಯುತ್ತೆ. ಹೊಡೆದದ್ದೇನೋ ಇವನು, ಸಾಯಬೇಕಾಗಿದ್ದು ಬೇರೆ, ಸತ್ತದ್ದು ಇವನೇ. ಹಾಗೆ ಒಂದೇ ಬುಲೆಟ್ಟು ಹೊಡೆದರೂ ಏನು, ಒಳ್ಳೆ ಕರ್ಮಾನುಷ್ಠಾನ ಒಳ್ಳೆ ಜ್ಞಾನ ಎಂಬ ಬುಲೆಟ್ ಹೊಡೆದರೆ ನಮ್ಮ ನಾನಾ ಜನ್ಮಗಳು ಕರ್ಮಗಳು ನಾಶ ಆಗಬೇಕು. ರಿವರ್ಸ್ ಆಯಿತು, ಅಲ್ಲಿ ಅಡ್ಡ ಬಿತ್ತು. ಯಾವುದು, ನಾನೇ ಮಾಡಿದೆ ಎಂಬ ಅಹಂಕಾರ ಅಭಿಮಾನ ಅಡ್ಡ ಬಿದ್ದರೆ ಆ ಬುಲೆಟ್ಟು ರಿವರ್ಸ್ ಆಗಿ ನಮಗೆ ನಾನಾ ಜನ್ಮಗಳು ಬರುವಂತೆ ಸಾಯಿಸಿಬಿಡುತ್ತೆ. ಅದರಿಂದ ಈ ಅಭಿಮಾನ ಅಹಂಕಾರವನ್ನು ಕಳ್ಕೊಳ್ಳಿ. ಅದರಲ್ಲಿ ಮೊದಲನೆಯದು ಯಾವುದು ಅಂದರೆ ಹೇಳುತ್ತಾರೆ, ಸ್ವಗತ ಕರ್ತೃತ್ವ ವಿಶೇಷ ಅಜ್ಞಾನೇನ ಅಹಂಕರ್ತ ಇತಿ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಅಂದರೆ ಜೀವನದಲ್ಲಿ ಕರ್ತೃತ್ವ ಅಂತೊಂದಿದೆ, ಜೀವನದಲ್ಲಿ ಕರ್ತೃತ್ವ ಅಂತೊಂದಿದೆ. ಆ ಕರ್ತೃತ್ವ ಎಂಥದ್ದು ಅಂತ ತಿಳುವಳಿಕೆ ಇಲ್ಲದ್ದರಿಂದ ಜೀವನಿಗೆ ಅಭಿಮಾನ ಬರುತ್ತೆ. ಆದ್ದರಿಂದ ಜೀವನಿಗೆ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂದರು. ಅರ್ಥ ಆಗಿಲ್ಲಲ್ವಾ, ಶಬ್ದವೇ ಏನೋ ದೊಡ್ಡದ ಕಾಣಿಸ್ತಾ ಇದೆ. ಇಷ್ಟು ನಮ್ಮ ಇಂದ್ರಿಯಗಳಿಂದ, ಅಂದರೆ ಕಣ್ಣು ಮೂಗು ಮೊದಲಾದ ಇಂದ್ರಿಯಗಳು, ಅದರಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾವು. ಅದು ನಾವು ಮಾಡೋದಾ, ಸ್ವಂತವಾಗಿ ನಾವು ಮಾಡಲಿಕ್ಕಾಗುತ್ತಾ, ಇಲ್ಲ ದೇವರು ಮಾಡಿಸೋ, ಅಲ್ಲಿ ದೇವರು ಮಾಡೋದಾ ಮಾಡಿಸೋದಾ ಅಂತ. ದೇವರು ಮಾಡಿ ಮಾಡಿಸ್ತಾನೆ ಅದನ್ನು ಹೇಳುತ್ತಾರೆ. ಜೀವ ನೋಡಿ, ಜೀವ ದೇವ ಇಬ್ಬರೂ ಇದ್ದಾರೆ. ಇಬ್ಬರಿರುವಾಗ ಜೀವನಲ್ಲಿ ಕರ್ತೃತ್ವ ಇದೆ, ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಅಂತಂದರು. ದೇವನು ಕರ್ತ ಜೀವನು ಕರ್ತ. ಕರ್ತ ಅಂದ್ರೇನು ಅಂದ್ರೆ ಹೇಳ್ತಾರೆ, ಜ್ಞಾನ ಇಚ್ಛಾ ಕ್ರಿಯ ಈ ಮೂರು ಯಾರು ಇರುತ್ತೋ ಅವರನ್ನ ಕರ್ತ ಅಂತ ಕರೀತಾರೆ. ಯಾರಿಗೆ ತಿಳ್ಕೊಳ್ಳಿಕ್ಕಾಗತ್ತೆ, ಇಚ್ಛಾ ಪಡಲಿಕ್ಕಾಗುತ್ತೆ, ಪ್ರಯತ್ನ ಮಾಡಲಿಕ್ಕಾಗುತ್ತೆ, ಅವರನ್ನು ಕರ್ತ ಅಂತ ಕರೀತಾರೆ. ಜೀವ ತಿಳ್ಕೊಳ್ತಾನೆ, ತಿಳಿತಾ ಇದ್ರೆ ನಿತ್ಯ ಎಲ್ಲ ವಿಷಯ ತಿಳ್ತಾ, ಅದನ್ನು ತಿಳಿದ ಮೇಲೆ ಇಚ್ಛಾ ಬರ್ತಾ ಇದೆಯಾ ಇಲ್ವಾ? ಇಲ್ಲಿ ವ್ಯಾಸರಾಜ ಮಠ ಇದೆ ಗಾಂಧಿ ಬಜಾರಲ್ಲಿ ಎಂಬ ತಿಳುವಳಿಕೆ ಬಂತು, ಇಲ್ಲಿ ಶ್ರೀನಿವಾಸ ದೇವರಿದ್ದಾರೆ ಎಂಬ ತಿಳುವಳಿಕೆ ಬಂತು, ಅದಕ್ಕೆ ಇಲ್ಲಿ ಹೋಗಿ ದರ್ಶನ ಮಾಡಿಕೋಬೇಕೆಂಬ ಇಚ್ಛಾ ಬಂತು, ಅದಕ್ಕಾಗಿ ಆಟೋದಲ್ಲೋ ಬಸ್ಸಲ್ಲೋ ಇನ್ನೊಂದು ಮತ್ತೊಂದು ಅದರಲ್ಲಿ ಬರುವ ಪ್ರಯತ್ನ, ಬಂದು ದರ್ಶನ ಮಾಡಿಕೊಂಡು ಹೋದ್ರಿ, ಹೌದಾನೆ? ಹಾಗೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಯಾವುದರಿಂದ ಆಗ್ತಾ ಇದೆ, ಮೂರರಿಂದ, ಜ್ಞಾನ ಇಚ್ಛಾ ಪ್ರಯತ್ನ. ಮತ್ತು ನಾವೇನಾದವು ಕರ್ತೃಗಳಾದವು. ದೇವರಲ್ಲೂ ಕೂಡ ಜ್ಞಾನ ಇದೆಯಾ, ಇದೆ, ಇಚ್ಛಾ ಇದೆಯಾ, ಇದೆ, ಕ್ರಿಯಾ ಇದೆಯಾ, ಇದೆ. ಹಾಗಾದ ದೇವನು ಕರ್ತ ಆದ, ಹಾಗಾದರೆ ನಾವು ಕರ್ತ ದೇವರು ಕರ್ತ ಅಂದಾಗ ಅಲ್ಲಿ ವ್ಯತ್ಯಾಸ ಇದೆ ಅಂದರು. ಈ ಕರ್ತೃತ್ವ ಅಂದರೆ ಏನು ಅಂದರೆ, ಚೂರು ಬಿಡಿಸ್ತಾರೆ, ತಿಳಿಯಲಿಕ್ಕೆ ವ್ಯವಸ್ಥೆ ಇರುವುದೇ ಕರ್ತೃತ್ವ. ಅಂದರೆ ಜೀವ ತಿಳಿಯಲಿಕ್ಕೆ ಅವನಲ್ಲಿ ಯೋಗ್ಯತೆ ಇದೆ, ತಿಳಿಯುವ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಅಂದರೆ ಕ್ವಾಲಿಟಿ. ಆ ಜೀವ ತಿಳಿಯಬಲ್ಲ, ಇಚ್ಛಾ ಪಡಬಲ್ಲ,
ಕ್ರಿಯ ಮಾಡಬಲ್ಲ, ದೇವರು ತಿಳಿಯಬಲ್ಲ, ಇಚ್ಛಾ ಪಡಬಲ್ಲ, ಕ್ರಿಯ ಮಾಡಬಲ್ಲ. ಆದರೆ ಸ್ವಾತಂತ್ರ್ಯ ಎಂಬ ಶಕ್ತಿ ದೇವರಲ್ಲಿದೆ, ಜೀವನಲ್ಲಿ ಇಲ್ಲ. ಅದರಿಂದ ಏನು ಅಂದರೆ, ದೇವರು ತಾನಾಗಿ ತಿಳ್ಕೋಬಲ್ಲ, ದೇವರು ತಾನಾಗಿ ತಿಳ್ಕೋಬಲ್ಲ, ತಾನೇ ಇಚ್ಛಾ ಪಡಬಲ್ಲ, ತಾನೇ ಕ್ರಿಯಾ ಮಾಡುತ್ತಾನೆ, ತಾನೇ ತಿಳ್ಕೊಳ್ತಾನೆ, ತಾನೇ ಇಚ್ಛಾ ಪಡ್ತಾನೆ, ತಾನೇ ಕ್ರಿಯಾ ಮಾಡುತ್ತಾನೆ. ಜೀವ ತಿಳ್ಕೊಳ್ಳುವಂಥ ಕ್ವಾಲಿಟಿ ಇದೆ, ಆದರೆ ದೇವರು ತಿಳಿಸಿದರೆ ಒಳಗಿದ್ದು ತಿಳಿಯುತ್ತಾನೆ, ತಿಳಿಸಿಲ್ಲ ಸುಮ್ಮನಿರ್ತಾನೆ. ಇಚ್ಛಾ ಪಡಿಸಿದರೆ ಒಳಗೆ ದೇವರಿದ್ದು ಇಚ್ಛಾ ಪಡ್ತಾನೆ, ಇಲ್ಲ ಪಡಲ್ಲ. ದೇವರು ಮಾಡಿಸಿದರೆ ಮಾಡುತ್ತಾನೆ, ಇಲ್ಲದಿದ್ದರೆ ಸುಮ್ಮನಿರ್ತಾನೆ. ಜೀವನಲ್ಲೂ ಕರ್ತೃತ್ವ ಇದೆ, ದೇವರಲ್ಲೂ ಕರ್ತೃತ್ವ ಇದೆ, ಎರಡೂ ಒಂದೇನಾ ಅಂದರೆ ಇಲ್ಲ. ದೇವರದ್ದು ಸ್ವತಂತ್ರ ಕರ್ತೃತ್ವ, ಜೀವನದ್ದು ದೇವರ ಅಧೀನವಾದ ಕರ್ತೃತ್ವ. ದೇವರು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಹಾ, ಕಲ್ಲು ಇದೆ, ಜಡ ಇರೋದು ಮೂರು, ದೇವ, ಜೀವ, ಜಡ. ಈ ಜಡದಲ್ಲಿ ಈ ಕರ್ತೃತ್ವ ಲಕ್ಷಣ ಇಲ್ಲ. ದೇವರು ತಿಳಿಸಿದರೆ ಅದು ತಿಳ್ಕೊಳ್ಳಿಕ್ಕಾಗಲ್ಲ, ಇಚ್ಛಾ ಪಡಿಸಿದರೆ ಪಡಲ್ಲ, ಕ್ರಿಯಾ ಮಾಡಿಸಿದರೆ ಅದು ಮಾಡಲ್ಲ. ಜೀವ ಮಾತ್ರ ತಿಳ್ಕೊಳ್ತಾನೆ, ಇಚ್ಛಾ ಪಡ್ತಾನೆ, ಕ್ರಿಯಾ ಮಾಡುತ್ತಾನೆ. ಹಾಗಾದರೆ ಜೀವನಲ್ಲಿರುವ ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದು? ಕರ್ತೃತ್ವ. ದೇವರಲ್ಲಿರುವ ಸ್ಪೆಷಲ್ ಕ್ಯಾರೆಕ್ಟರ್ ಕರ್ತೃತ್ವ. ಆಗೇನು ಕ್ವಾಲಿಟೀಸ್ ಇದೆ, ಆದರೆ ಬೇಕಾದ ಮೈನ್ ಸ್ಟ್ರೀಮ್ ಯಾವುದು? ಶಕ್ತಿ ದೇವರಲ್ಲಿದೆ. ಅದಕ್ಕೆ ದೇವರು ತಾನಾಗಿ ತಿಳಿದು, ತಾನಾಗಿ ಇಚ್ಛಾಪಟ್ಟು, ತಾನಾಗಿ ಕ್ರಿಯಾ ಮಾಡುತ್ತಾನೆ. ನಮ್ಮೊಳಗಿದ್ದು ನಮಗೆ ತಿಳಿಸಿ, ಇಚ್ಛಾ ಪಡಿಸಿ, ಕ್ರಿಯಾ ಮಾಡಿಸ್ತಾನೆ. ಇಷ್ಟು ವ್ಯತ್ಯಾಸ. ಇದು ನಮಗೆ ಗೊತ್ತಿಲ್ಲ. ದೇವರು ನಮ್ಮಲ್ಲಿದ್ದು ತಿಳಿಸಿದರೆ ತಿಳಿಯುತ್ತೀವಿ, ಇಲ್ಲದಿದ್ದರೆ ಇಲ್ಲ, ಮರೆಸಿದರೆ ಮರೆಯುತ್ತೀವಿ, ಇಚ್ಛಾ ಪಡಿಸಿದರೆ ಪಡೆಯುತ್ತೀವಿ, ಇಲ್ಲದ್ರೆ ಇಲ್ಲ, ದೇವರು ಮಾಡಿಸಿದರೆ ಮಾಡ್ತೇವೆ, ಇಲ್ಲದಿದ್ದರೆ ಇಲ್ಲ ಅಂಬೋದು ಗೊತ್ತಿಲ್ಲ. ಆದರೆ ಮೇಲೇನು ಕಾಣಿಸ್ತಾ ಇದೆ, ನಾವು ತಿಳ್ಕೊಳ್ಳೋದು ಕಾಣಿಸ್ತಾ ಇದೆ, ಇಚ್ಛಾ ಪಡೋದು ಕಾಣಿಸ್ತಾ ಇದೆ, ಕ್ರಿಯಾ ಮಾಡೋದು ಕಾಣಿಸ್ತಾ ಇದೆ. ಅದು ನೋಡಿ ನಾವೇನು ಅಂದ್ಕೊಳ್ತಾ ಇದ್ವಿ, ದೇವರು ಮಾಡಿಸ್ತಾ ಇರೋದು ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇ ತಿಳ್ಕೊಳ್ತಾ ಇದ್ದೇನೆ, ನಾನೇ ಇಚ್ಛಾ ಪಡ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಅಂತ ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಎಷ್ಟು ತಪ್ಪು ಇದು. ಅವನೇ ಮಾಡಿಸುವಾಗ ಅದನ್ನು ನಾವೇ ಮಾಡಿಬಿಟ್ಟುವು ಅಂತ ತಿಳಿದ್ರೆ ತಪ್ಪೋ ಅಲ್ವೋ? ಇಲ್ಲ, ಇನ್ನೂ ನಮ್ಗೆ ಅರ್ಥ ಆಗಲ್ಲ. ನೀವೇ ಮಠಕ್ಕೆ ಬಂದೀರಾ, ಪಂಕ್ತಿ ಎಲೆ ಕೂತಿತ್ತು, ಊಟ ಮಾಡಿದ ಎಲೆ ತೆಗಿಬೇಕು, ನೀವೇ ಸರಸರ ಸರಣೆ ಎಲ್ಲ ತೆಗೆದು ಹಾಕಿದ್ದೀರಾ. ತೆಗೆದು ಹಾಕಿದ ಮೇಲೆ ಇನ್ನೂ ನೀವು ಕೈ ತೊಳೆದಿಲ್ಲ, ಶುದ್ಧ ಮಾಡಿ ಎಲ್ಲ ಆಗಿನ್ನ ಕೈ ತೊಳಿತಿದ್ದೀರಾ. ಯಾರೋ ಬಂದರು, ಇನ್ನೊಬ್ಬರು ಬಂದರು, ಶುದ್ಧ ಆಯಿತಾ ಅಂತ ಅವರು ಕೇಳಿದರು. ಶುದ್ಧ ಮಾಡಿದವರು ನೀವು, ಇನ್ನು ಪಕ್ಕದಲ್ಲೇ ಇದ್ದೀರಾ. ಯಾರೋ ಬಂದು ಆಯಿತು ಶುದ್ಧ ಅಂದುಕೊಳ್ಳಿ, ಅವರಂದರು ಹೌದಾ, ಬಹಳ ಒಳ್ಳೆಯದು, ಚೆನ್ನಾಗಿ ಮಾಡಿದ್ದೀರಿ ಅಂತ ಅವ್ರಿಗೆ ಹೇಳಿ ಹೋದರೆ ನಿಮ್ಮ ಹೊಟ್ಟೆ ಉರಿ ಅಲ್ವಾ? ಮಾಡಿದ್ದು ನಾನು, ಹೆಸರವನಿಗ ಅಂತ. ಹಾಗೆ ದೇವರು ನಮ್ಮಲ್ಲಿ ನಿಂತು ಮಾಡಿಸುವಾಗ ನಾವೇ ಮಾಡಿದವು ಅಂತ ತಿಳಿದರೆ ಅದು ತಪ್ಪು ತಿಳುವಳಿಕೆ. ಅದೇನಾಗ್ತಾ ಇದೆ, ಅದೇ ಸಂಸಾರಕ್ಕೆ ಕಾರಣ ಆಗ್ತಾ ಇದೆ. ಅವಾಗ ಮತ್ತೆ ಅನಿಸುತ್ತೆ, ಸರಿ ಇರಲಿ, ಎಲ್ಲ ಕಾರ್ಯ ದೇವರೇ ಮಾಡಿಸಲಿ, ನಾ ಮಾಡಿದೆ ಅಂತ ಅಂದುಕೊಂಡುವಪ್ಪ, ಅಂಥ ತೊಂದರೆ ಏನಿದೆ? ಅಂಥ ಪ್ರಪಂಚ ಬಿದ್ದು ಹಾಳಾಗುವಂಥದ್ದು, ಅಂಥ ತಪ್ಪೇನು ಮಾಡಿದ್ದು ನಾವು? ಆರತಿ ಮಾಡಿದೆ, ನಾನೇ ಮಾಡಿದೆ, ದೇವರು ಬಂದು ಮಾಡಿಸಿದ್ರು ಅಂದುಕೊಂಡಿಲ್ಲ, ನಾನೇ ಮಾಡಿದೆ ಅಂದೆ. ಪೂಜೆ ನಾನೇ ಮಾಡಿದೆ, ಎಲ್ಲ ನಾನೇ ಮಾಡಿದೆ ಅಂದೆ. ಅನ್ಲಿಯಪ್ಪ ಏನಂತ, ಅಂಥದ್ದೇನು ಹೋಗುತ್ತೆ? ಅವಾಗ ಹೇಳ್ತಾರೆ, ಸ್ವಲ್ಪ ನೋಡಿ,
ಈ ನಾ ಮಾಡಿದೆ ನಾ ಮಾಡಿದೆ ಅಂತ ದೇವರನ್ನು ಮರೆತು ನಾ ಮಾಡಿಬಿಟ್ಟೆ ಅಂತ ತಿಳ್ಕೊಂಡ್ರೆ ಅದು ಎಷ್ಟು ದೊಡ್ಡ ಕ್ರೈಮ್ ಎಂಬುದು ಅಪರಾಧ. ತಲೆಗೆ ಬಂದರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇಲ್ಲ ಬಹಳ ಸಿಂಪಲಾಗಿ ಕಾಣಿಸುತ್ತದೆ, ಹೌದಲ್ವೋ? ಹೇಗೆ ಅಂದರೆ, ಒಂದು ಕೆಲಸ ಮಾಡಬೇಕಾದರೆ, ಒಂದು ಕೆಲಸ ಮಾಡಬೇಕು, ಹುಲ್ಲು ಕಡ್ಡಿ ಈಚೆ ಇಡಬೇಕು. ಅದು ಇಡಬೇಕಾದ್ರೆ ಏನು ಬೇಕು? ಸ್ವಾತಂತ್ರ್ಯ ಶಕ್ತಿ ಬೇಕು. ಆ ಶಕ್ತಿ ದೇವರಲ್ಲಿದೆ, ದೇವರಲ್ಲಿ ಸ್ವಾತಂತ್ರ್ಯ ಇದೆ. ದೇವರಲ್ಲಿ ಸ್ವಾತಂತ್ರ್ಯ ಇದ್ದರೆ ಆ ಸ್ವಾತಂತ್ರ್ಯ ದೇವರಲ್ಲಿ ಹೇಗಿರುತ್ತೆ? ಹಾ, ಗುಣ ಅಂತಾರೆ, ದೇವರ ಗುಣ ಸ್ವಾತಂತ್ರ್ಯ. ಇವಾಗ ನೀವಿದ್ದೀರ, ನೀವೆಲ್ಲ ಒಳ್ಳೆಯವರು, ಹೌದಾ ಅಲ್ವಾ? ಹೇಳಿ, ನೀವೆಲ್ಲ ಒಳ್ಳೆಯವರು, ನಿಮ್ಮನ್ನೇ ಕೇಳ್ತಾ ಇದ್ದೆ, ನೀವೆಲ್ಲ ಒಳ್ಳೆಯವರು ಹೌದಾ ಅಲ್ವಾ? ಒಳ್ಳೆಯವರು. ನಾನು ಒಳ್ಳೆಯವ ಅಂತ ಚೂರಾದರೂ ಒಪ್ತೀರಾ? ಈಗ ನನಗೆ ಇನ್ನಷ್ಟು ಒಳ್ಳೆಯವನಾಗಬೇಕು ಅಂತ ಆಲೋಚನೆ ಬರ್ತಾ ಇದೆ. ನಿಮ್ಮನ್ನು ಕೇಳಿದೆ, ನಿಮ್ಮಲ್ಲಿ ಒಳ್ಳೆತನ ಇದೆಯಾ? ಇದೆ, ಚೂರು ಕೊಡಿ, ಒಂದು ಕೆ ಜಿ. ಆಗತ್ತಾ? ಆಗಲ್ಲ. ಅಂದರೆ ನಿಮ್ಮ ಒಳ್ಳೆತನ ನಿಮ್ಮಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ, ಹೌದ್ ತಾನೆ? ನಿಮ್ಮಲ್ಲಿ ತಾಕತ್ತಿದೆ, ನೀವು ಆ ಬ್ಯಾಗ್ ಎಬ್ಬಿಸ್ತಾ ಇದ್ದೀರಿ ಅಥವಾ ಏನೋ ಚೆನ್ನಾಗಿ ತಾಕತ್ತಿದೆ. ನನಗೆ ತಂಬಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವ, ನಾನಂದೆ ನಿಮ್ಮನ್ನು, ನಿಮ್ಮ ಶಕ್ತಿ ಚೂರು ನಂಗೆ ಕೊಡಿ. ಕೊಡ್ಲಿಕ್ಕಾಗುತ್ತಾ? ಆಗಲ್ಲಲ್ವಾ. ಹಾಗಾದರೆ ನಿಮ್ಮಲ್ಲಿರುವ ಶಕ್ತಿ ನೀವು ಒಂದೇನಾ ಬೇರೆನಾ? ಇನ್ಸಪರಬಲ್. ಅದಕ್ಕೆ ದಾಸರು ಇದನ್ನು ತಿಳಿಸಿಕೊಳ್ಳಿಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ವಹ್ವಾರೆ ಮೆಣಸಿನಕಾಯಿ ಅಂತ, ಮೆಣಸಿನಕಾಯಿ ನೋಡಿದ ಕೂಡಲೇ ತತ್ವ ನೆನಪಾಯಿತು ಅವರಿಗೆ. ಏನು ನೆನಪಾಯಿತು ಅಂದರೆ, ಮೆಣಸಿನಕಾಯಿ ಹೇಗಿರುತ್ತೆ? ಖಾರವಾಗಿರುತ್ತೆ, ಹೌದ್ ತಾನೆ? ಮೆಣಸಿನಕಾಯಿಯಿಂದ ಖಾರ ಸಪರೇಟ್ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಅಲ್ಲೇ ಹತ್ತಿ ಇದೆ, ಮಾಡ್ತಾ ಇದ್ದಾರೆ, ಹೇಗಿದೆ? ಬಿಳಿ ಆಗಿದೆ. ಆ ಹತ್ತಿಯಿಂದ ಬಿಳಿತನ, ವೈಟ್ ಕಲರ್ ಸಪರೇಟ್ ಮಾಡಲಿಕ್ಕಾಗುತ್ತಾ? ಆದರೆ ನೋಡಿ, ಆಗಲ್ಲ. ಅದನ್ನೇನಂತಾರೆ? ಗುಣ ಅಂತಾರೆ. ಹಾಗೆ ದೇವರ ತಾಕತ್ತು ಸ್ವಾತಂತ್ರ್ಯ, ದೇವರ ಗುಣ. ಅಂದರೆ ದೇವರು ಬೇರೆ ಅಲ್ಲ, ಸ್ವಾತಂತ್ರ್ಯ ಬೇರೆ ಅಲ್ಲ. ಹಾಗಾದರೆ ನಮ್ಮ ಈಕ್ವೇಷನ್ ಹಾಕಿದರೆ, ಮ್ಯಾಥಮೆಟಿಕಲ್ ಈಕ್ವೇಷನ್, ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಅದಲ್ಲಿಡೋಣ. ಈಗ ಯಾವುದೋ ನಾನು ಕೆಲಸ ಮಾಡಿದೆ, ಈ ಪುಸ್ತಕದ ಇದು ಹಿಂಗಿಟ್ಟೆ, ಇಟ್ಟಾಗ ಏನಂತ ಹೇಳಿದೆ? ನಾ ಇಟ್ಟೆ ಅಂದೆ. ಅದರಲ್ಲಿ ದೇವರು ಇಡಿಸಿದರೆ ನಾ ಇಟ್ಟೆ ಅಂತ ಹೇಳಿಲ್ಲ, ಅದ್ಯಾವುದು ತಲೆಯಲ್ಲಿಲ್ಲ. ತಲೆಯಲ್ಲಿ ಚೆನ್ನಾಗಿ ಕೂತಿದೆ, ನಾನೇ ಇಟ್ಟೆ ಅಂತ ಬಂದಿದೆ ತಲೆಯಲ್ಲಿ. ಅವಾಗ ನಾನೇ ಇಡಬೇಕಾದ್ರೆ, ಈ ಪುಸ್ತಕ ನಾನೇ ಇಡಬೇಕಾದ್ರೆ ಅದಕ್ಕೆ ತಕ್ಕಂಥ ತಾಕತ್ತು ನನ್ನಲ್ಲಿ ಇರಬೇಕಾಗಿಲ್ಲ. ಅದನ್ನು ಸ್ವಾತಂತ್ರ್ಯ ಅಂತ ಕರೀತಾರಾ ಇಲ್ವಾ? ಶಕ್ತಿ. ಸ್ವಾತಂತ್ರ್ಯ ಅಂದರೆ ಮೊಬಿಲಿಟಿ, ನಮ್ಮೊಳಗೆ ಕೆಲಸ ಮಾಡಲಿಕ್ಕೆ ಬೇಕಾದ ತಾಕತ್ತು ಇದ್ರೆ ಎಲ್ಲ ತಾನೇ ಈ ಪುಸ್ತಕ ಇಡಲಿಕ್ಕಾಗದು ಪಕ್ಕಕ್ಕೆ. ಹಾಗಾದರೆ ಆ ತಾಕತ್ತು ಅಥವಾ ಸ್ವಾತಂತ್ರ್ಯ ನನ್ನಲ್ಲಿ ಇರಬೇಕಾ? ಪುಸ್ತಕ ತೆಗೆದು ಪಕ್ಕಕ್ಕಿಡುವಷ್ಟು ಸ್ವಾತಂತ್ರ್ಯ ನನ್ನಲ್ಲಿ ಇರಬೇಕಾ ಇಲ್ವಾ? ನಾನಿಟ್ಟೆ ಅಂದಾಗ ಇರಬೇಕು. ಹೇಗಿರಬೇಕು? ನನ್ನೊಳಗೆ ಕ್ವಾಲಿಟಿ ಆಗಿರಬೇಕು, ನನ್ನ ಗುಣವಾಗಿರಬೇಕು. ಹಾಗಾದರೆ ಈ ಪುಸ್ತಕ ನಾನೇ ಇಟ್ಟೆ ಅಂತ ಹೇಳಿದಾಗ ಆ ಪುಸ್ತಕ ಇಡಲಿಕ್ಕೆ ಬೇಕಾದ ತಾಕತ್ತು ಅಂದರೆ ಸ್ವಾತಂತ್ರ್ಯ ನನ್ನಲ್ಲಿ ಹೇಗಿರಬೇಕು? ಗುಣವಾಗಿರಬೇಕು. ಅದರಿಂದ ಸಪ್ರೇಟ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ಗುಣ ಅಂದರೆ ಈ ಪುಸ್ತಕ ತೆಗೆದಿಡಲಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯ ಈಸ್ ಈಕ್ವಲ್ ಟು ನಾನೇ, ಹೌದಾ ಅಲ್ವಾ? ಈಕ್ವೆಷನ್ ಎಲ್ಲಿಗೆ ಬಂತು? ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಇಲ್ಲೂ ಸ್ವಾತಂತ್ರ್ಯವೇ, ಈಸ್ ಈಕ್ವಲ್ ಟು ನಾನು. ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ, ಸೊ ಎ ಈಸ್ ಈಕ್ವಲ್ ಟು ಸಿ, ಹೌದಾ ಅಲ್ವಾ? ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಈಸ್ ಈಕ್ವಲ್ ಟು ಜೀವ, ಸೊ ದೇವರು ಈಸ್ ಈಕ್ವಲ್ ಟು
ಜೀವ ಅಂದರೆ ನಾನೇ ದೇವರು. ಎಷ್ಟುವರಿ ಬಂತು ನೋಡಿ, ನಾನೇ ದೇವರು ಅಂದರೆ ಇದು ನಾ ಮಾಡಿದ್ದು ಅಂತ ದೇವರು ಮಾಡಿಸಿದ್ದನ್ನು ನಾನೇ ಮಾಡಿದೆ ಅಂತ ಹೇಳಿದರೆ ಎಲ್ಲಿಗೆ ಬೌನ್ಸ್ ಆಗುತ್ತೆ ಅಂದರೆ ನಾನೇ ದೇವರು ಎಂಬ ಕಡೆಗೆ ಬೌನ್ಸ್ ಆಗುತ್ತೆ. ನಾನೇ ದೇವರು ಅಂತಂದರೆ ಆ ಥರ ಚಿಂತನೆ ಮಾಡಿದರೆ ಏನು ಫಲ, ಡೈರೆಕ್ಟಾಗಿ ಅಂಧಂತಮಸ್ಸಿಗೆ ಕಳಿಸ್ತಾರೆ. ಹೌದಾನೆ? ಹಾಗಾದರೆ ಎಲ್ಲೆಲ್ಲಿ ನಾವು ಇದು ನಾನೇ ಮಾಡಿದ್ದು ಅಂತ ಹೇಳ್ತಾ ಇರೋದು? ಆಚಮನ ಮಾಡಿದರೂ ನಾನೇ ಮಾಡಿದೆ, ಸ್ನಾನ ಮಾಡಿದರೂ ನಾನೇ ಮಾಡಿದೆ. ಏನು ನಮ್ಮ ದೃಷ್ಟಿಯಲ್ಲಿ ಸಾಧನೆ ಅಂತ ಹೇಳಿಕೊಳ್ಳುವ ಎಲ್ಲ ಕರ್ಮಗಳು ಆಚಮನ ಮಾಡಿದರು ಏನ್ರಿ ಆಚಮನ? ನಾ ಮಾಡಿದೆ. ಆ ನಾ ಮಾಡಿದೆ ಅಂದಾಗ ನಾನೇ, ಇನ್ಯಾರು ದೇವರು ಇಲ್ಲ, ಯಾರಿಲ್ಲ ತಲೆಯಲ್ಲಿ. ಹೌದಾನೆ? ನಾ ಮಾಡಿದೆ. ಸ್ನಾನ ನಾ ಮಾಡಿದೆ, ಪೂಜಾ ನಾ ಮಾಡಿದೆ, ಸಾಲಿಗ್ರಾಮ ಪೂಜಾ ನಾ ಮಾಡಿದೆ, ವೈಶ್ವದೇವ ನಾ ಮಾಡಿದೆ, ಬಲಿಹರಣ ನಾ ಮಾಡಿದೆ, ಪಾಠ ನಾ ಮಾಡಿದೆ, ಪ್ರವಚನ ನಾ ಮಾಡಿದೆ, ನಾ ಕೇಳಿದೆ, ನಾ ಜ್ಞಾನ ಪಡೆದೆ, ನಾ ನಾ ನಾ. ಈ ಸಾಧನ ಪ್ರಪಂಚ ಏನಿದೆ ನಾವು ಮಾಡುತ್ತಾ ಇರೋದು, ಅದರ ಬುಡದಲ್ಲಿ ನಾ 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 ಅಂದ್ರೇನು? ನಾನೇ ದೇವರು, ನಾನೇ ದೇವರು, ನಾನೇ ದೇವರು ಅಂತ ಬರ್ತಾ ಇದೆ. ಅವಾಗ ದೇವರು ಪೂಜಾ ಮಾಡಿ ಆಚಮನ ಮಾಡಿದ್ದು ನಾನೇ ದೇವರು, ಸ್ನಾನ ಮಾಡಿದ್ದು ನಾನೇ ದೇವರು ಅಂತೀರಾ? ಅಂದಿಲ್ಲ. ಅಂದಷ್ಟು ಫಲ ಅಂದ್ರೇನಾಯಿತು? ಆಚಮನ ಮಾಡಿ ನಾನೇ ದೇವರು ಅಂದರೆ ಆಚಮನ ಮಾಡಿದ ಫಲ ಏನಾಗಬೇಕು? ತಮಸ್ಸಿಗೆ ಹೋಗೋದು. ಮಾಡೋದು ಯಾವುದಕ್ಕೆ? ಮೋಕ್ಷಕ್ಕೆ ಹೋಗಲಿಕ್ಕೆ ನೀವು ಮಾಡೋದು ಆಚಮನ, ಸ್ನಾನ, ಸಂಧ್ಯಾ, ಪೂಜಾ ಎಲ್ಲ. ಅನ್ನ ಅಂತ ಸೇರಿದ್ದಕ್ಕೆ ಟೋಟಲ್ಲಿ ಆ ಫಲ ಏನು ಮಾಡ್ತಾ ಇದೆ? ನಮ್ಮನ್ನು ತಮಸ್ಸಿಗೆ ಕರ್ಕೊಂಡು ಹೋಗ್ತಾ ಇದೆ. ಇದರ ಕಡೆ ಎಚ್ಚರವೇ ಇರಲ್ಲ. ಇದೆಯಾ ಹೇಳಿ? ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾಡತಕ್ಕ ಪ್ರತಿಯೊಂದು ಸಾಧನೆಯಲ್ಲಿ ಆಚಮನ ಮಾಡಬೇಕಾದ್ರೆ ಏನೇನು ಬೇಕು ಹೇಳಿ? ಆಚಮನ ಮಾಡ್ತಿದ್ರಾ? ಏನೇನು ಬೇಕು? ನೀರು ಬೇಕು, ಪಂಚಪಾತ್ರ ಬೇಕು, ಉದ್ಧರಣೆ ಬೇಕು, ಅರ್ಘ್ಯ ಪಾತ್ರ ಬೇಕು, ಇನ್ನೇನು ಬೇಕು? ಜಾಗ ಬೇಕು, ಇನ್ನ ಆಸನ ಬೇಕು, ಇನ್ನ ವಸ್ತ್ರ ಉಟ್ಟಿರಬೇಕು, ಮಡಿ ಮಡಿ ಇರಬೇಕು, ಮಡಿಯಲ್ಲಿ ಆಚರಣೆ ಮಾಡಬೇಕು ಅಲ್ವಾ? ಇಷ್ಟೆಲ್ಲ ಇರಬೇಕು. ಯಾವುದಿಲ್ಲದಿದ್ರೂ ಆಚಮನ ಆಗಲ್ಲ. ಎಲ್ಲ ಇದ್ದು ಮಡಿ ಇಲ್ಲದಿದ್ರೆ ಆಗತ್ತೇನ್ರಿ? ಆಗಲ್ಲ. ಆದರೆ ಇಷ್ಟು ನೆನಪಿದೆ. ಅದೇ ಸ್ನಾನ ಮಾಡುವ ಕಾಲಕ್ಕೆ ಎಲ್ಲ ಲಿಸ್ಟ್ ಗೊತ್ತು. ಪೂಜಾ ಮಾಡಬೇಕಾದ್ರೆ ದೇವ್ರ ಪೆಟ್ಟಿಗೆ ಇರಬೇಕು, ಸಾಲಿಗ್ರಾಮ ಇರಬೇಕು, ಗಂಟೆ ಇರಬೇಕು, ಶಂಖ ಇರಬೇಕು, ಒಳಗೆ ಸೋಮಸೂತ್ರ ಇರಬೇಕು, ಎಲ್ಲ ಇರಬೇಕು, ಗಂಧ, ಪುಷ್ಪ, ಅಕ್ಷತೆ, ಧೂಪ, ದೀಪ ಎಲ್ಲ ಇರಲೇಬೇಕು. ಮಡಿ ಕಂಪಲ್ಸರಿ ಇರಬೇಕು, ಇಲ್ಲಾಂಗಿದ್ರೆ ಹಾರಿ ಮತ್ತೆ ಸ್ನಾನ ಮಾಡಿ ಬರಬೇಕು. ಮಂತ್ರ ಇರಬೇಕು, ತಂತ್ರ ಇರಬೇಕು. ಪ್ರತಿಯೊಬ್ಬರು ಚೆಕ್ ಮಾಡ್ತೀರಾ? ಇಲ್ಲ. ಪುರೋಹಿತರು ಲಿಸ್ಟ್ ಕೊಟ್ಟರೆ ಏನು ಕೊಡ್ತೀರಾ? ಇದೆಲ್ಲ ಹೇಳ್ತೀರಾ? ನೀವು ಹೇಳ್ತೀರಾ? ಎಂದಾದರೂ ಯಾರಾದರೂ ನಾವು ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ನಾವು ಇಷ್ಟೆಲ್ಲ ಪ್ರತಿಯೊಂದು ಸಾಧನೆಗಳಲ್ಲಿ ಇದೆಲ್ಲ ಕಂಪಲ್ಸರಿ ಇರಬೇಕು ಅಂತ ನೋಡ್ತಾ ಇದ್ದೀವಲ್ಲ, ಎಂದಾದರೂ ಹರೇ ನೀನೇ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಇರಲೇಬೇಕು. ಅದಿಲ್ಲದೆ ನಾ ಮಾಡಿದೆ ಅಂತ ಬಂದರೆ ತಮಸ್ಸೆಗೆ ಸಾಧನೆ ಆಗುತ್ತೆ. ಇದು ಇದೆಯಾ ಇಲ್ವಾ ಅಂತ ಎಂದಾದರೂ ಕೌಂಟರ್ ಚೆಕ್ ಮಾಡಿಕೊಂಡ್ವಾ? ಅಥವಾ ಇದು ಇರಲೇಬೇಕೆಂಬ ಕಾನ್ಸೆಪ್ಟ್ ಆದರೂ ಬಂತ? ಇಲ್ಲ. ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲವೇ ಇಲ್ಲ. ಏ ಇರಲಿ ಬಿಡಿ, ಏನು ಅಲ್ಲಯ್ಯ ದೇವರೇ, ಆ ದೇವರೇ ಮಾಡಿಸೋದು ಇವೆಲ್ಲ ಯಾವಾಗೋ ನೂರಾರು ಜನ್ಮಗಳು ಸಾಧನ ಅಂದರೆ ಬರೋದು, ಇವಾಗ ಬರುತ್ತಾ ಬರಲ್ಲ ಅಂದರೆ ಇವಾಗ ತರೋದೇ ಇಲ್ಲ ಅಂತ ಅರ್ಥ. ಇರಲಿ ಬಿಡಿ, ಯಾರು ಗಂಟು ಹೋಗುತ್ತೆ? ಯಾರ್ದು ಹೋಗುತ್ತೆ? ಹೇಳೋರು ಹೇಳಿ ಹೋಗಿದ್ದಾರೆ, ಶಂಖ ಊದಿ ಹೋಗಿದ್ದಾರೆ. ನಾವು ಅದನ್ನು ಹಿಡಿಸ್ಕೊಳ್ಳಲ್ಲ. ನಮ್ಮ ಪಾಡಿಗೆ ನಾವು ಸಾಧನೆ ಮಾಡ್ತೀವಿ, ನಾ 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 ಅಂದರೆ ಕಳಿಸ್ತಾ ಇರ್ತಾರೆ. ಎಲ್ಲಿಗೆ ಕಳಿಸ್ತಾರೆ? ಮೋಕ್ಷ ಯೋಗ್ಯ ಸಜ್ಜೀವ ರಾಶಿ ಆಗಿದ್ದಿದ್ರೆ ತಮಸ್ಸಿಗೆ ಕಳಿಸಲ್ಲ, ನರಕದಲ್ಲೇ ಹೂತಾಕ್ತಾರೆ. ಅವಾಗ ಮತ್ತೆ ಪ್ರಶ್ನೆ ಬರುತ್ತಲ್ಲ, ಸರಿ ಇರಲಿ ಬಿಡಿ, ನಾನೇ ದೇವರು ನಾನೇ ದೇವರು ಅಂದರೆ ಅಷ್ಟು ಎಫೆಕ್ಟಾ? ಪ್ರತಿಯೊಂದು ಕೆಲಸ ಮಾಡಿ
ಆ ಕೆಲಸ ಮಾಡಿದಾಗೆಲ್ಲ ನಾನೇ ಮಾಡಿದೆ ಅಂದರೆ ನಾನೇ ದೇವರು ಅಂತ ಬಂದರೆ ಅಷ್ಟು ಎಫೆಕ್ಟಾ ಅಂದರೆ ನಮ್ಮ ವಿಜಯದಾಸರು ಸ್ವಲ್ಪ ಖಾರವಾಗಿ ಹೇಳ್ಕೊಡ್ತಾರೆ, ಸ್ವಲ್ಪ ಅರ್ಥ ಮಾಡಿಸ್ತೀನಪ್ಪ ಬಾ ಅಂತಾರೆ. ಅವರು ಸುಳಾದಿಯಲ್ಲಿ ಹೇಳ್ತಾರೆ, ಅಯ್ಯ ನೀವಿಬ್ಬರು ಗಂಡ ಹೆಂಡತಿ ಇದ್ದೀರಾ ಅಂದರೆ ಬೇರೆಯವರು ಅಂದರೆ ಅಷ್ಟು ನಮಗೆ ಎಫೆಕ್ಟ್ ಬರಲ್ಲ, ನೀವು ಅಂತ ನಮ್ಮನೆ ತೋರಿಸಿದಾಗ ನಮಗೆ ಎಫೆಕ್ಟ್ ಬರುತ್ತದೆ. ಗಂಡ ಹೆಂಡತಿ ಇಬ್ಬರು ಇದ್ದೀರಾ, ನೀವಿರುವಾಗಲೇ ನಿಮ್ಮ ಹೆಂಡತಿಯನ್ನು ನೋಡಿ ಬೇರೆ ಯಾರೋ ನಾನು ನಿನ್ನ ಗಂಡ ಅಂದರೆ ನಿಮ್ಗೆ ಹೇಗಿರುತ್ತೆ ಅಂತ ಕೇಳಿದರು. ಅಲ್ರಿ ಹೇಳ್ರಿ, ನಿಮ್ಮ ಹೆಂಡತಿ ನಿಮ್ಮ ಪಕ್ಕದಲ್ಲಿರುವಾಗಲೇ ಬೇರೆ ಯಾರೋ ಬಂದು ನಿಮ್ಮ ಹೆಂಡತಿಯನ್ನು ನೋಡಿ ನಾನು ನಿನ್ನ ಗಂಡ ಅಂದರೆ ನೀವು ಹೇಗೆ ಅಂತೀರಾ, ಕೊಚ್ಚಿ ಹಾಕ್ತಿರಲ್ಲ. ಅದಕ್ಕೆ ಹೇಳ್ತಾರೆ ಸಾಯ ಬಡಿದು, ಅವ್ರು ಹೇಳ್ತಾರೆ ಸಾಯ ಬಡಿದು ಕಣ್ಣು ಮುಂದೋರದೆ ಮಾಡುವರಲ್ಲೋ. ಈ ಕೆಲಸ ಮಾಡಿದರೆ ಮತ್ತೆ ನೀವೇನು ಮಾಡ್ತಿದ್ದೀರಾ ಅಂದರು. ಹೌದು ನಾವೆಲ್ಲಿ ಮಾಡಿದ್ವಿ, ಏನೂ ಇಲ್ಲ. ಪ್ರತಿಯೊಂದು ಕೆಲಸ ಮಾಡುವಾಗ ದೇವರು ಮಾಡಿಸಿದರೆ ಅದು ಮರೆತು ನಾ ಮಾಡಿದೆ ಅಂತ ಇದ್ದೀರಾ. ಅಷ್ಟೇ ಅಲ್ಲ ನಾವು ಅಂದದ್ದು ಅಂದ್ರೇನು, ನಾನೇ ದೇವರು ಅಂದದ್ದಾಯಿತು. ಅಷ್ಟೇ ಅಲ್ಲ ಅಂದರೆ ನೋಡಯ್ಯ, ದೇವರಿದ್ದಾರೆ, ದೇವರು ಎಲ್ಲೆಲ್ಲಿದ್ದರೆ ಪಕ್ಕದಲ್ಲಿ ಲಕ್ಷ್ಮೀದೇವಿ ಇರಲೇಬೇಕಲ್ಲ. ಅವಾಗ ಆ ಪ್ರತಿಯೊಂದು ಆಚಮನ ಮಾಡುವಾಗ ನಿಮ್ಮೆದುರಿಗೆ ಲಕ್ಷ್ಮೀನಾರಾಯಣ ಇರಲೇಬೇಕಲ್ಲ, ಇದ್ದ ಕಡೆ ನಾನೇ ದೇವರು ಅಂದರೆ ಅರ್ಥ ಏನು? ಲಕ್ಷ್ಮೀದೇವಿ ಪಕ್ಕದಲ್ಲಿ ನಾರಾಯಣ ನಿಂತಾಗ ಅವರನ್ನು ನೋಡಿ ದೇವರು ಅಂದರೆ ನಾರಾಯಣ, ನಾವು ಬೇರೆ ಅಲ್ಲ, ನಾನೇ ದೇವರು ಅಂದರೆ ಏನಾಯಿತು? ತಾಯಿಗೆ ಗಂಡ ಅಂತಾಯಿತು. ಇವಾಗ ಸ್ವಲ್ಪ ಖಾರ ಮುಟ್ಟಿತಾ, ಚೆನ್ನಾಗಿದೆಯಾ? ಲಕ್ಷ್ಮೀನಾರಾಯಣ ನಿಂತಿದ್ದಾರೆ ಅಲ್ಲಿ, ಹೋಗಿ ನಾನೇ ನಾರಾಯಣ ಅಂತೀರಾ ನೀವು? ಹೊಡೆದು ಬಿಡ್ತಾಳೆ ಹಾಕಿ. ಮತ್ತೆ ಪ್ರತಿಯೊಂದು ಕಾರ್ಯ ಮಾಡುವಾಗ ನಾನೇ ದೇವರು ಅನ್ನುವ ಅರ್ಥ ಏನು? ನಾ ಮಾಡಿದೆ ಅಂತ ಬಂದರೆ ಆ ಕೆಲಸ ನೋಡಿ, ಇಬ್ಬರು ನಿಂತಿದ್ದೀರಾ ಗಂಡ ಹೆಂಡತಿ, ನಿಮಗೆ ಪಾದ ಪೂಜೆ ಮಾಡಿ ಕೊರಳಲ್ಲಿ ಹೂವಿನ ಹಾರ ಹಾಕಿ ತಲೆ ಮೇಲೆ ಪುಷ್ಪದ ವೃಷ್ಟಿ ಸುರಿಸಿ ತಟ್ಟೆ ತುಂಬ ಹಣ್ಣಿಡ್ಕೊಂಡು ಬಂದು ನಿಮಗೆ ಕೊಡ್ತಾ ಇಷ್ಟೇ ಅಂದದ್ದು ನಿನ್ನ ಗಂಡ ನಾನು ಅಂತಂದರು. ಅವಾಗ ನೀವು ಅಂದರೆ ಅಯ್ಯೋ ಪಾಪ ಇಷ್ಟೆಲ್ಲ ಪೂಜೆ ಮಾಡಿದ್ದಾನೆ ಅನ್ಲಿ ಬಿಡಿ ಅಂತಿರ್ತೀರಾ, ಹೂತಾಗ್ತೀರಾ? ಮತ್ತು ದೇವರು ನಮ್ಮನ್ನು ಏನು ಮಾಡಬೇಕು? ದೇವರಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ನಾನೇ ನೀನು ಅಂತ ಹೇಳಿಬಿಟ್ರೆ ಲಕ್ಷ್ಮೀದೇವಿ ನಮ್ಮನ್ನು ಏನು ಮಾಡಬೇಕು? ಚಪ್ಪಲಿನ ಹೊಡಿಬೇಕು ತಾನೆ. ಮತ್ತು ನಾವು ಪೂಜೆ ಮಾಡಿದ್ದಕ್ಕೆ ಎಫೆಕ್ಟ್ ಏನು ಬರುತ್ತೆ? ರಿವರ್ಸ್ ಎಫೆಕ್ಟ್ ಬರ್ತಾ ಇದೆ. ಈ ಎಚ್ಚರವೇ ಇಲ್ಲದೆ ನಾವು ಕರ್ಮಗಳು ಮಾಡುತ್ತಾ ಇದ್ದೇವೆ. ಪ್ರತಿಯೊಂದು ಕರ್ಮ ಮಾಡಿದ ಕೂಡಲೇ ಒಗ್ಗರಣೆ, ಪಾಯಸದಂತೆ ಒಳ್ಳೆ ಕರ್ಮ ಮಾಡೋದು, ಕೊನೆಗೆ ಈ ಕಿರೋಸಿನ್ನಿಂದ ಒಗ್ಗರಣೆ. ನಾ ಮಾಡಿದೆ ಬಾಯಲ್ಲಿ ಇಟ್ಕೊಳ್ಳಿಕ್ಕಾಗುತ್ತಾ? ಇಷ್ಟು ಭೀಕರ ಇದೆ. ಇದನ್ನು ಅರಣ್ಯಕಾಚಾರ್ಯರು ಎಚ್ಚರ ಕೊಡ್ತಾ ಇದ್ದಾರೆ. ಯಾವಾಗ ಬರಬೇಕು ಇದು ತಲೆಗೆ ಏರೋದು? ಯಾವಾಗ ಏರಿ ಅಯ್ಯೋ ನನ್ನ ಜೀವನ ಇಲ್ಲ ಹೀಗೆ ಹಾಳಾಯ್ತಲ್ಲ ಇನ್ನಾದರೂ ಮಾಡುತ್ತೇನೆ ಅಂತ ಪ್ರತಿಯೊಂದು ಕರ್ಮ ಆಗುವಾಗ ಸೀರಿಯಸ್ ಆಗಿ ಮಡಿ ಇರಲೇಬೇಕು ದೇವರ ಪೂಜೆಗೆ ಅಂದಾಗ ಮಾರನೇ ದಿವಸ ಚೆಕಿಂಗ್, ಏನದು ಈ ಪೂಜೆ ಮಾಡೋ ಕಾಲಕ್ಕೆ ಸ್ವಾಮಿ ನೀನೇ ಮಾಡಿಸ್ತಾ ಇದೆಯಾ ಇಲ್ಲ ಅಂತ ತಿಳುವಳಿಕೆ ಬರ್ತಾ ಇದೆಯಾ ಇಲ್ವಾ? ಅದು ಬರಲೇಬೇಕು ಅಂತ ಕೂತು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡುವ ಕರ್ಮಗಳಲ್ಲಿ ನೀ ಮಾಡಿಸಿದ್ದು ಅಂತ ಬಂದರೆ ಒಂದು ದಿವಸ ಹಾಗೆ ಮಾಡಿ ನೋಡಿ. ಅವಾಗ ಅನಿಸತ್ತೆ ಎಲ್ಲ ನಿನ್ನ ಇಡೀ ಜೀವನ ಹೇಗೆ ಮಾಡಿದ್ವಯ್ಯ, ಹೀಗೆ ಮಾಡಬೇಕಾಗಿತ್ತು, ಇಡೀ ಜೀವನ ಖುಷಿಯಾಗೆಲ್ಲ ಪಾಪವೇ ಮಾಡಿಬಿಟ್ವಲ್ಲ, ಎಂಥ ಸಾಧನೆ, ಎಲ್ಲ ನರಕಕ್ಕೆ ಹೋಗೋ ಸಾಧನೆ ಆಯಿತಲ್ಲ ಅಂಬ ದುಃಖ ಶುರು ಆಗುತ್ತೆ. ಇರಲಿ ಬಿಡಿ, ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೌದಾನೆ. ಹಾಗಾದರೆ ಷೋಡಶಿ ಕೇಳಿದ್ದಕ್ಕೆ ಜೀವನದಲ್ಲಿ ಒಂದು ಗೋಲ್ಡನ್ ಪೇಜ್ ಓಪನ್ ಆಯ್ತಾ ಇಲ್ವಾ ಹೇಳಿ? ಏನು ಇಷ್ಟು ಕಾಲ ಜ್ಞಾನ ಪಡೆದದ್ದು ಕೃಷ್ಣ ಬಂದ ತಿಂದ ಹೀಗೆ ಮಾಡಿದ ಹಾಗೆ ಮಾಡಿದ ಕಥೆಗಳು ಕೇಳಿದ್ದೆ, ಮಡಿಗಳು ಹುಟ್ಟು ಎಲ್ಲ ಸಾಧನೆಗಳು ಮಾಡಿದ್ದೆ, ಆದರೆ ಬುಡದಲ್ಲಿ ಕತ್ತರೆ ಹಾಕಿದ್ದೆ, ಇದು ಸಾಧನೆಯಾ? ಬೇಕಾಗಿದ್ದು ಮೊದಲು ಹೌದು, ಮಡಿ ಬೇಕೇ ಬೇಕು,
ಅಡಿಯಿಂದ ಮುಡಿ ಪರ್ಯಂತ ಮಡಿ ಬೇಕೇ ಬೇಕು, ವೇದೋಕ್ತ ಕರ್ಮಾನುಷ್ಠಾನ ಬೇಕೇ ಬೇಕು, ನಾನು ಅದಕ್ಕೆ ವಿರೋಧಿ ಅಲ್ಲ. ಇವೆಲ್ಲ ಇದ್ದುಕೊಂಡು ಕಂಪಲ್ಸರಿ ಇರಬೇಕಾಗಿದ್ದು ಅದು ಇರಲೇಬೇಕೆಂಬ ಕಾನ್ಸೆಪ್ಟೂ ಇಲ್ಲದೆ ಹೋಗಿಬಿಡ್ತಾ ಇದಲ್ಲ ನಮ್ಮ ಜೀವನ, ಮತ್ತಿದ್ದೇನು? ಅದರಿಂದ ಯಾವತ್ತಿಂದ ಶುರು ಮಾಡೋಣ? ಈ ಕ್ಷಣದಿಂದಲೇ. ನಾಳಿಂದ ಅಂದ್ಕೋಬೇಡಿ, ನಾಳೆ ಇರ್ತೀವೋ ಇಲ್ಲೋ, ಅದಕ್ಕೆ ಈ ಕ್ಷಣದಿಂದ ಮಾಡಿಸಿದ್ದೋ ನೀ ಮಾಡಿಸಿದ್ದೋ ಇದು ಉಸಿರಾಟದಂತೆ ಸದಾ ಬರ್ತಾ ಇರಬೇಕು. ಹಾಗೆ ಏನು ಕರ್ಮ ಮಾಡಿದರೂ ಒಂದು ಆಚಮನ ಮಾಡ್ತೀರಾ, ನೀ ಮಾಡಿಸಿದ್ದು ಹರಿಯೇ ಅಂದರೆ ಎಸ್, ಅ ಸ್ಯಾಂಕ್ಷನ್. ಎಷ್ಟು ಅಂದರೆ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪ ಕತ್ತರಿಸಿ ಹೋಗ್ತಾ ಬರುತ್ತೆ, ಜನ್ಮಗಳೇ ಕತ್ತರಿಸಿ ಹೋಗ್ತಾ ಹೋಗುತ್ತೆ. ಅಂಥ ಎಫೆಕ್ಟ್ ಬರಬೇಕಾದ ಸಾಧನೆ ರಿವರ್ಸ್ ಆಗಿ ಕೂತಿತ್ತು ಇಷ್ಟು ಕಾಲ. ಹೌದು ತಾನೆ? ನಿಜವಾಗಿ ಹೇಳಿ, ಇಂಥ ಸಾಧನೆ ಈ ಥರ ಚಿಂತನೆ ಆಗಿತ್ತಾ? ಇಲ್ಲಲ್ವಾ? ಮತ್ತು ಇನ್ನಾದರೂ ಬದಲಾವಣೆ ಆದರೆ ಈ ಗ್ರಂಥ ಕೇಳಿದ್ದಕ್ಕೆ ಗ್ರಂಥಕರ್ತೃಗಳಿಗೆ ನಾವು ಸಲ್ಲಿಸುವ ಗೌರವ ಆಗುತ್ತೆ. ಕೇಳಿಬಿಟ್ರೆ ಅವಮಾನ, ಕೇಳಿ ಮಾಡಿದರೆ ಅವರ ಪೂಜೆ ಆಗುತ್ತೆ ಎಂಬಲ್ಲಿಗೆ ಷೋಡಶಿಯನ್ನು ನಿಲ್ಲಿಸಿ ಮುಂದೆ ಭಾಗವತವನ್ನು ನೋಡೋಣ.